Hi friends, welcome to Classic Education YouTube channel. So, ivatti na ondu Hindu analysis alli kelavondist articles matte editor illa discuss madana. So, notary first important article enide appa andre will Russia and Ukraine deal ease the global food crisis. Andre igen Russia matte Ukraine avaru deal maadkondidirala idrinda enappa andre jagatikavagi en aahara bhadrate idiyalla athwa aaharada bikkatte enagidiyalla aa thondre nivarane agutte anta kelidare. ಸೊ ನೋಡ್ರಿ ನಿನ್ನೆ ಯಾರೆಲ್ಲ ಕೆಪಿಟಿಸಿಎಲ್ ಎಕ್ಸಾಮ್ ಬರ್ತಿದ್ದೀರಲ್ಲ ಅವರಿಗೆ ಎಸ್ಪೆಷಲಿ ಗೊತ್ತಾಗಿರುತ್ತೆ ಏನಪ್ಪ ಅಂದ್ರೆ ಈ ರಷ್ಯಾ ಮತ್ತೆ ಉಕ್ರೇನ್ ಮೇಲೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಯಾವ ತರ ಅಂದ್ರೆ ಫಸ್ಟ್ ಈ ವಾರ್ ಯಾವಾಗ ಬಿಗೇನ್ ಆಯ್ತು ಅಂತ ಕೇಳಿದ್ರು, ಆಮೇಲೆ ಉಕ್ರೇನಿನ ಪ್ರೆಸಿಡೆಂಟ್ ಯಾರು, ಉಕ್ರೇನಿನ ಕ್ಯಾಪಿಟಲ್ ಯಾವುದು, ಈ ತರದ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ನೋಡ್ರಿ ಏನ್ ಎಐಜೆಇ ಎಕ್ಸಾಮಿನೇಷನ್ ಇತ್ತಲ್ಲ, ಪ್ರತಿಯೊಂದು ಎಕ್ಸಾಮಿನೇಷನ್ ಅಲ್ಲಿ ಏನಪ್ಪ ಅಂದ್ರೆ ದೇರ್ ಇಸ್ ಅ ರೆಫರೆನ್ಸ್ ಟು ದಿ ಉಕ್ರೇನ್ ಅಂತ ಹೇಳ್ಬೋದು. ಸೊ ಉಕ್ರೇನ್ ಮೇಲೆ ಒಂದಿಲ್ಲ ಒಂದ್ ತರದ ಕ್ವಶನ್ಸ್ ಅನ್ನ ಕೇಳಿದೆ. ಕೆಲವೊಂದು ಎಕ್ಸಾಮ್ ನಲ್ಲಿ ಪ್ರೆಸಿಡೆಂಟ್ ಅನ್ನ ಕೇಳಿದ್ರೆ, ಇನ್ನೊಂದ್ ಎಕ್ಸಾಮ್ ಅಲ್ಲಿ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಬಗ್ಗೆ ಕೇಳಿದ್ರೆ, ಇನ್ನೊಂದ್ ಕೆಲವೊಂದಿಷ್ಟು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಯಾವಾಗ ವಾರ್ ಬಿಗೇನ್ ಆಯ್ತು ಅಂತ ಕೇಳಿದ್ದಾರೆ. ಸೊ ನೋಡ್ರಿ ನಮ್ಗೇನಪ್ಪ ಅಂದ್ರೆ ಈ ಪ್ರೆಸಿಡೆಂಟ್ ಮತ್ತೆ ಕ್ಯಾಪಿಟಲ್ ಇವೆಲ್ಲ ಗೊತ್ತಿರುತ್ತೆ, ಬಟ್ ಯಾವಾಗ ವಾರ್ ಬಿಗೇನ್ ಆಗಿರುತ್ತಲ್ಲ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಡೈಲಿ ನ್ಯೂಸ್ ಪೇಪರ್ ಅನ್ನ ಓದಿದ್ರಿಂದ ಏನಪ್ಪ ಅಂದ್ರೆ ನಮ್ಗೆ ಅಕ್ಯುರೇಟ್ ಡೇಟ್ ನೆನಪಿರುತ್ತೆ, ಯಾಕಂದ್ರೆ ರಿಪೀಟ್ ಆಗಿ ನಮ್ಗೆ ಏನಪ್ಪಾ ಅಂದ್ರೆ ರಿವಿಷನ್ಸ್ ಆಗೋದ್ರಿಂದ ತುಂಬಾ ಈಸಿ ಅನ್ಸುತ್ತೆ. ಸೊ ನೋಡ್ರಿ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಈ ವಾರ್ ಯಾವಾಗ ಬಿಗಾಯನ್ ಆಯ್ತಪ್ಪ ಅಂದ್ರೆ ಫೆಬ್ರವರಿ 24ನೇ ತಾರೀಕು ಬಿಗಾಯನ್ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಫೆಬ್ರವರಿ 24ನೇ ತಾರೀಕು ಏನಿದೆಯಲ್ಲ ಅವಾಗ ಈ ವಾರ್ ಸ್ಟಾರ್ಟ್ ಆಯ್ತು ಅಂತ ಅವರು ಹೇಳ್ತಾರೆ. ಸೊ ನೋಡ್ರಿ ಇದೇನಪ್ಪ ಅಂದ್ರೆ ಫಸ್ಟ್ ಡೀಲ್, ಫಸ್ಟ್ ಮೇಜರ್ ಡೀಲ್ ಯಾವ್ದ್ರ ಮಧ್ಯೆ ಅಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ಮಧ್ಯೆ ಯಾವಾಗ ಆಗಿತ್ತಪ್ಪ ಅಂದ್ರೆ ಫ್ರೈಡೇ ಆಯ್ತು. ಇದು ವಾರ್ ಸ್ಟಾರ್ಟ್ ಆಗಿ ಫೆಬ್ರವರಿ 24ನೇ ತಾರೀಕು ಏನ್ ವಾರ್ ಸ್ಟಾರ್ಟ್ ಆಯ್ತಲ್ಲ ಅದಾದ್ಮೇಲೆ ಏನಪ್ಪ ಅಂದ್ರೆ ಇದು ಫಸ್ಟ್ ಮೇಜರ್ ಡೀಲ್ ಅಂತ ಹೇಳ್ತಿದ್ದಾರೆ. ಸೊ ಈ ಅಗ್ರಿಮೆಂಟ್ ಏನಪ್ಪಾ ಅಂದ್ರೆ ಈ ಗ್ರೇನ್ ಎಕ್ಸ್ಪೋರ್ಟ್ ಏನಾಗುತ್ತಲ್ಲ ಆಹಾರ ಧಾನ್ಯಗಳ ಏನು ರಫ್ತು ಮಾಡ್ತಾರಲ್ಲ ಸ್ಪೆಸಿಫಿಕಲಿ ಎಲ್ಲಿಂದಪ್ಪ ಅಂದ್ರೆ ಬ್ಲಾಕ್ ಸಿ ಮೂಲಕ ಅಲೌ ಮಾಡೋದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಈ ಡೀಲ್ ಅಲ್ಲಿ ಯಾವ ಪಾರ್ಟೀಸ್ ಇದಾರಪ್ಪ ಅಂದ್ರೆ ಈಗ ರಷ್ಯಾ ಉಕ್ರೇನ್ ಮತ್ತೆ ಟರ್ಕಿ ಮತ್ತೆ ಯುನೈಟೆಡ್ ನೇಷನ್ಸ್ ಎಲ್ಲಾ ಕೂಡಿ ಒಂದು ಅಗ್ರಿಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಅದೇ ತರನಾಗ ಏನಪ್ಪಾ ಅಂದ್ರೆ ಅಗ್ರಿಮೆಂಟ್ ಇದೆಯಲ್ಲ ಅದನ್ನ ಸಪರೇಟ್ಲಿ ಯಾರು ಸೈನ್ ಮಾಡಿದಾರೆ ಅಂದ್ರೆ ಉಕ್ರೇನ್ ಮತ್ತೆ ರಷ್ಯಾ ಸೈನ್ ಮಾಡಿದರೆ, ಅದ್ರ ಜೊತೆಗೆ ಯಾರು ಸಪೋರ್ಟಿಂಗ್ ಇದ್ರಪ್ಪ ಅಂದ್ರೆ ಟರ್ಕಿ ಮತ್ತೆ ಯುಎನ್ ಇತ್ತು ಅಂತ ಹೇಳ್ತಿದ್ದಾರೆ. ಸೊ ಇದು ಬ್ರೇಕ್ ಥ್ರೂ ಯಾವಾಗ ಆಯ್ತಪ್ಪ ಅಂದ್ರೆ ಯಾವಾಗ ವ್ಲಾದಿಮಿರ್ ಪುಟಿನ್ ಅವ್ರು ಏನಪ್ಪಾ ಅಂದ್ರೆ ಈಸ್ ಕೌಂಟರ್ ಪಾರ್ಟ್ ಆದಂತ ಅಂದ್ರೆ ಟರ್ಕಿಸ್ ಪ್ರೆಸಿಡೆಂಟ್ ಅನ್ನ ಭೇಟಿ ಆಗ್ತಾರಲ್ಲ ತೆಹರಾನ್ ಒಳಗೆ, ಅವಾಗ ಈ ತರದ ಒಂದು ಅಗ್ರಿಮೆಂಟ್ ಗೆ ಪ್ಲಾನ್ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಈ ಅಗ್ರಿಮೆಂಟ್ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀವಿ ರಷ್ಯಾ ಮತ್ತೆ ಉಕ್ರೇನ್ ಇದಾವಲ್ಲ ಇವೇನಪ್ಪ ಅಂದ್ರೆ ಈ ಜಗತ್ತಿನೊಳಗೆ ಏನು ವೀಟ್ ಸಪ್ಲೈ ಆಗುತ್ತಲ್ಲ ಅಂದ್ರೆ ಗೋಧಿ ಸಪ್ಲೈ ಆಗುತ್ತಲ್ಲ ಅದ್ರದ್ದು ಎಷ್ಟು ಪರ್ಸೆಂಟ್ ಸಪ್ಲೈ ಮಾಡ್ತಾವ ಅಂದ್ರೆ 25% ಸಪ್ಲೈ ಮಾಡ್ತಾವೆ. ಅಂದ್ರೆ ಜಗತ್ತಿಗೆ ಎಷ್ಟು ಗೋಧಿ ಬರುತ್ತಲ್ಲ ಅದ್ರ ನಾಲ್ಕನೇ ಒಂದು ಭಾಗ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ಇಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ರಷ್ಯಾದಲ್ಲಿ ಗ್ಲೋಬಲ್ ಎಕ್ಸ್ಪೋರ್ಟ್ ಎಷ್ಟಿದೆ ಅಪ್ಪ ಅಂದ್ರೆ 20% ಇದ್ರೆ ಉಕ್ರೇನ್ ಇಂದ ಎಷ್ಟು ಎಕ್ಸ್ಪೋರ್ಟ್ ಆಗುತ್ತಪ್ಪ ಅಂದ್ರೆ 8% ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 28% ಏನ್ ಮಾಡ್ತಂದ್ರೆ ಸಪ್ಲೈ ಅನ್ನ ಮಾಡ್ತಾವೆ. ಇದೇನಪ್ಪ ಅಂದ್ರೆ 2020ನ ಡಾಟಾ ಪ್ರಕಾರ. ಸೊ ನೋಡ್ರಿ 50 ಕಂಟ್ರೀಸ್ ಏನಿದಾವಲ್ಲ ಅವು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದಾವೆ ಅಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ಮೇಲೆ ಡಿಪೆಂಡ್ ಆಗಿದಾವೆ. ಸೊ ಅವೇನಪ್ಪ ಅಂದ್ರೆ ಆಲ್ಮೋಸ್ಟ್ ದೇರ್ 30% ಏನ್ ವೀಟ್ ಇಂಪೋರ್ಟ್ಸ್ ಇದೆಯಲ್ಲ ಅವೇನ್ ಮಾಡ್ತಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ಇಂದ ತರಿಸ್ಕೋತೇವೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಉಕ್ರೇನ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಜಗತ್ತಿನ 8ನೇ ದೊಡ್ಡ ಪ್ರೊಡ್ಯೂಸರ್ ಯಾವ್ದ್ರೊಳಗೆ ಅಂದ್ರೆ ಕಾರ್ನ್ ಒಳಗೆ, ಅದೇ ತರನಾಗಿ 4ನೇ ದೊಡ್ಡ ಎಕ್ಸ್ಪೋರ್ಟರ್ ಅಂದ್ರೆ ರಫ್ತುದಾರ ದೇಶ ಅಂತ ಹೇಳ್ತಿದ್ದಾರೆ. ಸೊ ಇದು ಜಗತ್ತಿಗೆ ಎಷ್ಟು ಪರ್ಸೆಂಟ್ ಮೇಜರ್ನ ಸಪ್ಲೈ ಮಾಡುತ್ತೆ ಅಥವಾ ಕಾರ್ನ್ ಅನ್ನು ಸಪ್ಲೈ ಮಾಡುತ್ತೆ ಅಂದ್ರೆ 16% ಗ್ಲೋಬಲ್ ಸಪೋರ್ಟ್ ಗ್ಲೋಬಲ್ ಎಕ್ಸ್ಪೋರ್ಟ್ ಅನ್ನ ಮಾಡುತ್ತೆ. ಸೊ ಇದನ್ನ ನಾವು ಮೆಕ್ಕೆಜೋಳ ಅಂತ ಕರಿಬಹುದಾಗಿದೆ. ಸೊ ನೋಡ್ರಿ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಸನ್ಫ್ಲವರ್ ಸೀಡ್ ಆಯಿಲ್ ಇದೆಯಲ್ಲ ಇದೇನಪ್ಪಾ ಅಂದ್ರೆ ಜಗತ್ತಿನ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಯಾರಂತಂದ್ರೆ ಉಕ್ರೇನ್ ಅಂತ ಹೇಳ್ಬೋದು. ಎಷ್ಟು ಸಪ್ಲೈ ಮಾಡುತ್ತಪ್ಪ ಅಂದ್ರೆ 46% ಸನ್ಫ್ಲವರ್ ಆಯಿಲ್ ಏನ್ ಬರುತ್ತಲ್ಲ ಅದು ಜಗತ್ತಿಗೆ ಎಲ್ಲಿಂದ ರಫ್ತಾಗತ್ತಪ್ಪ ಅಥವಾ ಜಗತ್ತು ಎಲ್ಲಿಂದ ಆಮದು ಮಾಡ್ಕೊಳುತ್ತೆ ಅಂದ್ರೆ ಉಕ್ರೇನ್ ಇಂದ ಆಮದು ಮಾಡ್ಕೊಳುತ್ತೆ ಅಂತ ನಾವು ಹೇಳ್ಬೋದು. ಸೊ ನೋಡ್ರಿ ಈ ಉಕ್ರೇನ್ ಮತ್ತೆ ರಷ್ಯಾ ವಾರ ಆದಾಗಿಂದ ಏನಪ್ಪ ಅಂದ್ರೆ ಈ ವರ್ಲ್ಡ್ ಫುಡ್ ಬಾಸ್ಕೆಟ್ ಇದೆ ಅದು ಕ್ಲಿಯರ್ಲಿ ಹಿಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನೋಡ್ರಿ COVID-19 ಲಾಕ್ಡೌನ್ ಇಂದಾಗ್ಲಿ ಅಥವಾ COVID-19 ವೈರಸ್ ಇಂದ ಏನಪ್ಪಾ ಅಂದ್ರೆ ಆಲ್ರೆಡಿ ಫ್ರೂಟ್ ಪ್ರೈಸಸ್ ಜಾಸ್ತಿ ಇತ್ತು, ಬಟ್ ರಷ್ಯಾ ಮತ್ತೆ ಉಕ್ರೇನ್ ಏನಪ್ಪಾ ಅಂದ್ರೆ ಅದಕ್ಕೆ ಒಂಥರ ತುಪ್ಪ ಸುರಿದಂಗಾಗಿದೆ, ಹತ್ಕೊಂಡಿದ್ ಬೆಂಕಿ ತುಪ್ಪ ಸುರಿದಂಗಾಗಿ ಇನ್ನೂ ಜೋರಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಯುಎನ್ ಫುಡ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ ಅದೆಷ್ಟಿದೆ ಅಪ್ಪ ಅಂದ್ರೆ ಜೂನ್ ಅಲ್ಲಿ 154.2 ಪಾಯಿಂಟ್ಸ್ ಇದೆ. ಇದೇನಪ್ಪ ಅಂದ್ರೆ 23% ಜಾಸ್ತಿ, ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ 23% ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಇದು ಡೀಲ್ ಇದೆಯಲ್ಲ ಯಾವ ತರನಾಗಿ ಎಕ್ಸ್ಪೋರ್ಟ್ಗೆ ಹೆಲ್ಪ್ ಮಾಡುತ್ತೆ,
ಹೌ ಡಿಡ್ ದ ವಾರ್ ಇಂಪ್ಯಾಕ್ಟ್ ದ ಗ್ರೇನ್ ಎಕ್ಸ್ಪೋರ್ಟ್ ಅಂದ್ರೆ ಯುದ್ಧದಿಂದ ಗ್ರೇನ್ ಎಕ್ಸ್ಪೋರ್ಟ್ ಹೆಂಗಾಯ್ತು ಅಂದ್ರೆ ಸೊ ನೋಡ್ರಿ ಯುಕ್ರೇನ್ ಎಷ್ಟು ಎಕ್ಸ್ಪೋರ್ಟ್ ಮಾಡುತ್ತಪ್ಪ ಅಂದ್ರೆ ಪ್ರತಿ ವರ್ಷ ಒಂದು ತಿಂಗಳಿಗೆ 6 ಮಿಲಿಯನ್ ಟನ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡುತ್ತೆ ಅಂದ್ರೆ ಬ್ಲಾಕ್ ಸಿ ಪೋರ್ಟ್ಸ್ ಇಂದ ಎಕ್ಸ್ಪೋರ್ಟ್ ಮಾಡುತ್ತೆ. ಅವ್ರೇನ್ ಮ್ಯಾಪ್ ಅನ್ನ ನೋಡಿದಾಗ ಏನಪ್ಪ ಅಂದ್ರೆ ಉಕ್ರೇನ್ ಮೇನ್ಲಿ ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡುತ್ತಂದ್ರೆ ಬ್ಲಾಕ್ ಸಿ ಇಂದಾನೆ ಮಾಡುತ್ತೆ. ನಿಮಗೆ ಒಂದು ಕ್ವಶನ್ ಇರ್ಬೇಕು, ಯಾಕೆ ಇವರು ಬ್ಲಾಕ್ ಸಿ ಇಂದಾನೆ ಮಾಡ್ತಾರೆ, ಯಾಕಂದ್ರೆ ಬೇರೆ ಅದರ್ ಪೋರ್ಟ್ಸ್ ಇದ್ರೆ ಇವ್ರು ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ. ಸೊ ನಾನು ನೋಡ್ರಿ, ನಾನು ಆಗ್ಲೇ ಹೇಳಿದ್ದೆ ಯುಕ್ರೇನ್ ಏನಪ್ಪ ಅಂದ್ರೆ ಒನ್ ಸೈಡ್ ಮಾತ್ರ ಸಮುದ್ರ ಇದೆ, ಉಳಿದ ಕಡೆ ಏನಪ್ಪ ಅಂದ್ರೆ ನೇಬರಿಂಗ್ ಕಂಟ್ರೀಸ್ ಇದೆ. ಬಟ್ ಏನಪ್ಪ ಅಂದ್ರೆ ನೇಬರಿಂಗ್ ಕಂಟ್ರೀಸ್ ಇದ್ರು ಅಲ್ಲಿಂದ ಕೂಡ ಏನಪ್ಪ ಅಂದ್ರೆ ಆ ದೇಶಕ್ಕಿರುವಂತ ಕೋಸ್ಟಲ್ ರಿವರ್ ನ ಕೋಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಬಹುದು ಅಂದ್ರೆ, ಈ ಸೋವಿಯತ್ ಯೂನಿಯನ್ ಏನಿತ್ತಲ್ಲ ಆಗಿನ ಟೈಮಿಗೂ ಮತ್ತೆ ಆ ಸೋವಿಯತ್ ಯೂನಿಯನ್ ದೇಶಕ್ಕೂ ಮತ್ತೆ ಬೇರೆ ದೇಶಗಳ ಏನ್ ರೈಲ್ವೆ ಹಳಿಗಳಿದೆಯಲ್ಲ ಅದು ತುಂಬಾ ಡಿಫ್ರೆನ್ಸ್ ಆಗಿದೆ. ಅದರಿಂದ ಏನ್ ಮಾಡುತ್ತಂದ್ರೆ ಯುಕ್ರೇನ್ ಅಷ್ಟು ರಿಸ್ಕ್ ತೊಗೊಳಕಾಗಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಏನೇ ಗ್ರೇನ್ ಎಕ್ಸ್ಪೋರ್ಟ್ ಮಾಡದಿದ್ರು ಅಂದ್ರೆ ಏನೇ ಕಾಳುಗಳನ್ನ ರಫ್ತು ಮಾಡದಿದ್ರು ಅವ್ರು ಯಾವ್ದ್ರ ಮೂಲಕ ಮಾಡ್ತಾರಂದ್ರೆ ಬ್ಲಾಕ್ ಸಿ ಮೂಲಕನೇ ಮಾಡ್ತಾರೆ. ಆಮೇಲೆ ನೋಡ್ರಿ ರಷ್ಯಾ ಏನ್ ಮಾಡಿದೆ ಅಂದ್ರೆ ಇದನ್ನ ಉಕ್ರೇನಿನ ಕೆಲವೊಂದಿಷ್ಟು ಬಂದರುಗಳಿದೆಯಲ್ಲ ಅದನ್ನ ವಶಪಡಿಸಿಕೊಂಡಿದೆ. ಯಾವ್ದಪ್ಪ ಅಂದ್ರೆ ಮರಿಯಪೋಲ್ ಬಂದರನ್ನ ವಶಪಡಿಸಿಕೊಂಡಿದೆ, ಆಮೇಲೆ ಬರಾಂಡ್ಯಾನ್ಸ್ಕ್ ಈ ಬಂದರನ್ನು ಕೂಡ ಏನಪ್ಪ ಅಂದ್ರೆ ವಶಪಡಿಸಿಕೊಂಡಿದೆ. ಈಗ ಅವ್ರೇನಪ್ಪ ಅಂದ್ರೆ ಕ್ಯೂ ಕಂಟ್ರೋಲ್ ಇರಲಿರುವ ಒಡಿಸಾ ಬಂದರನ್ನು ಕೂಡ ಏನಪ್ಪ ಅಂದ್ರೆ ಅದಕ್ಕೆ ಬ್ಲಾಕ್ ಅಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಉಕ್ರೇನಿನ ಅಥಾರಿಟೀಸ್ ಪ್ರಕಾರ ಏನಪ್ಪ ಅಂದ್ರೆ 20 ಮಿಲಿಯನ್ ಟನ್ ಏನಿದೆಯಲ್ಲ ಆಹಾರ ಧಾನ್ಯಗಳು ಇನ್ನೂ ಕೂಡ ಏನಪ್ಪ ಅಂದ್ರೆ ಉಕ್ರೇನಿನ ವೇರ್ ಹೌಸ್ ಅಂದ್ರೆ ಉಗ್ರಾಣದಲ್ಲಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಅವರು ಇಮಿಡಿಯೇಟ್ ಆಗಿ ಅದನ್ನ ರಫ್ತು ಮಾಡ್ಬೇಕು. ರಫ್ತು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ರಿ. ರಫ್ತು ಮಾಡ್ಲಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ಆಲ್ರೆಡಿ ಜೂನ್ ಒಳಗೆ ಏನಪ್ಪ ಅಂದ್ರೆ ಅವ್ರದ್ದು ಹಾರ್ವೆಸ್ಟಿಂಗ್ ಸೀಸನ್ ಬಂದ್ ಸ್ಟಾರ್ಟ್ ಆಗಿದೆ. ಜೂನ್ ಒಳಗೆ ಹಾರ್ವೆಸ್ಟಿಂಗ್ ಸೀಸನ್ ಬಿಗಾನ್ ಆಗಿದೆ ಅಂದ್ರೆ ಈ ಬೆಳೆ ಬೆಳೆದೆಲ್ಲ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ. ಸೊ ಇದರಿಂದ ಔಟ್ಪುಟ್ ಎಷ್ಟು ಬರುತ್ತಪ್ಪ ಅಂದ್ರೆ 60 ಮಿಲಿಯನ್ ಟನ್ಸ್ ಬರುತ್ತೆ. ಸೊ ಆಲ್ರೆಡಿ ಅವ್ರಿಗೆ 20 ಮಿಲಿಯನ್ ಟನ್ಸ್ ಇರೋದ್ರಿಂದ ಸೊ ಈಗೇನಾದ್ರೂ ಅವ್ರು ಅದನ್ನ ರಫ್ತು ಮಾಡ್ಲಿಲ್ಲ ಅಂದ್ರೆ ಎಷ್ಟು ಈ ಬೇಳೆ ಕಾಳುಗಳು ಅಥವಾ ಆಹಾರ ಧಾನ್ಯಗಳಿಗೆ ಏನಪ್ಪ ಅಂದ್ರೆ ಈ ವೇರ್ ಹೌಸ್ ಕೆಪಾಸಿಟಿ ಇರಲ್ಲ, ಅಂದ್ರೆ ಉಗ್ರಾಣಗಳ ಕೊರತೆ ಉಂಟಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಏನ್ ಮಾಡ್ಬೇಕಂದ್ರೆ ರಫ್ತನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ ರಷ್ಯಾ ಕೂಡ ಏನಪ್ಪ ಅಂದ್ರೆ ಈ ಕ್ರಿಟಿಸಿಸಂ ಏನ್ ಬಂದಿದೆಯಲ್ಲ ಈ ಗ್ಲೋಬಲ್ ಫುಡ್ ಕ್ರೈಸಿಸ್ ಆಕ್ ನೀವೇ ಕಾರಣ ಅಂತ ಏನ್ ಕ್ರಿಟಿಸಿಸಂ ಇದೆಯಲ್ಲ ಆ ಕ್ರಿಟಿಸಿಸಂ ಕೂಡ ಅವ್ರ ಏನಪ್ಪ ಅಂದ್ರೆ ಅಳ್ಳಗಳೆದಿದ್ದಾರೆ. ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಉಕ್ರೇನ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರ ಬಂದರುಗಳಲ್ಲಿ ಏನಪ್ಪ ಅಂದ್ರೆ ಈ ಒಡಿಸಾ ಮತ್ತೆ ಮೈಕೋವೆಲ್ ಇಲ್ಲೆಲ್ಲ ಏನ್ ಮಾಡಿದಾರೆ ಅಂದ್ರೆ ಮೈನಿಂಗ್ ಜಾಸ್ತಿ ಮಾಡಿದ್ರಿಂದ ಏನಪ್ಪ ಅಂದ್ರೆ ಆ ವೆಸಲ್ಸ್ಗೆ ಅಥವಾ ಆ ಹಡಗುಗಳಿಗೆ ಏನಪ್ಪ ಅಂದ್ರೆ ಬಂದರುಗಳನ್ನ ಬಿಟ್ಟು ಹೋಗಕ್ಕಾಗ್ತಿಲ್ಲ. ಸೊ ಹಾಗಾಗಿ ಈ ಸಮಸ್ಯೆ ಉಂಟಾಗಿದ್ದು ನಮ್ಮ ಬ್ಲಾಕೆಡ್ ಇಂದಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ರಷ್ಯಾ ಏನ್ ಬ್ಲೇಮ್ ಮಾಡಿದೆ ಅಂದ್ರೆ ವೆಸ್ಟರ್ನ್ ಸ್ಯಾಂಕ್ಷನ್ಸ್ ಬ್ಲೇಮ್ ಮಾಡಿದೆ. ವೆಸ್ಟರ್ನ್ ಅವ್ರು ಏನ್ ಸ್ಯಾಂಕ್ಷನ್ ಮಾಡಿದ್ರಲ್ಲ ಎಕ್ಸ್ಪೋರ್ಟ್ಸ್ಗೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಫುಡ್ ಕ್ರೈಸಿಸ್ ಆಗಿದೆ ನಮ್ಮಿಂದ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ರಷ್ಯನ್ ಫುಡ್ ಮತ್ತೆ ಫರ್ಟಿಲೈಸರ್ ಇದೆಯಲ್ಲ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಈ ಸ್ಯಾಂಕ್ಷನ್ ಇಂದ ತೆಗೆದಿಟ್ಟಿದ್ದಾರೆ. ಆದ್ರೆ ಯಾರಾದ್ರೂ ರಷ್ಯಾದಿಂದ ಈ ಆಹಾರ ಧಾನ್ಯಗಳು ಅಥವಾ ಗೊಬ್ಬರವನ್ನ ಏನಾದ್ರೂ ತರಿಸ್ಕೊತಿದ್ರೆ ಅವ್ರಿಗೆ ಏನ್ ಮಾಡಲ್ಲಪ್ಪ ಅಂದ್ರೆ ಯಾವುದೇ ತರ ಅಂತ ರಿಸ್ಟ್ರಿಕ್ಷನ್ ಇರಲ್ಲ ಅಂತ ಹೇಳಿದ್ದಾರೆ. ಅದೇ ತರ ನೋಡ್ರಿ ಏನಿದೆ ಡೀಲಿನ ಟರ್ಮ್ಸ್ ಇದೆ. ಸೊ ಈ ಒಪ್ಪಂದವನ್ನು ಏನ್ ಮಾಡ್ಕೊಂಡಿದಾರಲ್ಲ ಅದರಲ್ಲಿ ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅಂದ್ರೆ, ಸೊ ನೋಡ್ರಿ ಈ ಎರಡು ಕಂಟ್ರಿಗಳು ಒಪ್ಪಂದ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈ ಆಹಾರ ಧಾನ್ಯಗಳು ರಫ್ತು ಮಾಡೋದಿದ್ದಲ್ಲ ಅದನ್ನ ರಫ್ತು ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಯುಕ್ರೇನ್ ಅವರು ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವ್ರ ಸಿ ಮೈನ್ಸ್ ಏನಿದೆಯಲ್ಲ ಅದನ್ನ ಕೂಡ ಅವರು ರಿಮೂವ್ ಮಾಡ್ತಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ರಷ್ಯಾದಿಂದ ಥ್ರೆಟ್ ಇರೋದಕ್ಕೋಸ್ಕರ. ಆಮೇಲೆ ರಷ್ಯಾದವ್ರು ಏನಪ್ಪಾ ಅಂದ್ರೆ ನೇವೆಲ್ ಬ್ಲಾಕೇಟ್ ಮಾಡಿದ್ರೆ ಅಂದ್ರೆ ತಮ್ಮ ನೇವಿನ ಯೂಸ್ ಮಾಡ್ಕೊಂಡು ಬ್ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಉಕ್ರೇನ್ ಏನ್ ಪೋರ್ಟ್ಸ್ ಏನಿದೆಯಲ್ಲ ಅವ್ರ ಯಾವ್ದೇ ತರನಾಗ ಏನ್ ಮಾಡಬಾರ್ದಪ್ಪ ಅಂದ್ರೆ ವೆಪನ್ಸ್ ಅನ್ನ ಸ್ಮಗಲ್ ಮಾಡಬಾರ್ದು ಅಂತ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಆಹಾರ ಧಾನ್ಯಗಳನ್ನ ರಫ್ತು ಮಾಡ್ತೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿಗೆ ಏನಪ್ಪಾ ಅಂದ್ರೆ ಶಿಪ್ಸ್ ಬರ್ಬೇಕು, ಹಡಗುಗಳು ಬರ್ಬೇಕು. ಈ ಹಡಗುಗಳಲ್ಲಿ ಏನಾದ್ರೂ ವೆಪನ್ಸ್ ಇದ್ರೆ ಅದೇ ಏನ್ ಮಾಡತ್ತಂದ್ರೆ ನೆಕ್ಸ್ಟ್ ಈಗೇನು ಯುದ್ಧ ಮುಂದುವರಿತಿದ್ಯಲ್ಲ ಅದಕ್ಕೆ ಅವ್ರಿಗೆ ಹಿನ್ನಡೆ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವರು ನೇವಲ್ ಬ್ಲಾಕೇಡ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದು ಜಾಯಿಂಟ್ ಕೋಆರ್ಡಿನೇಷನ್ ಸೆಂಟರ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲಪ್ಪಾ ಅಂದ್ರೆ ಇಸ್ತಾಂಬುಲ್ ಅಲ್ಲಿ ಅದನ್ನೇನ್ ಮಾಡಿದಾರೆ ಅಂದ್ರೆ ಸೆಟಪ್ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ಇರ್ತಾರಂದ್ರೆ ಅಫಿಷಿಯಲ್ಸ್ ಮತ್ತೆ ಮಿಲಿಟರಿ ಪರ್ಸನ್ ಇರ್ತಾರೆ. ಎಲ್ಲಿಲ್ಲಪ್ಪ ಅಂದ್ರೆ ರಷ್ಯಾ ಮತ್ತೆ ಉಕ್ರೇನ್, ಟರ್ಕಿ ಮತ್ತೆ UN ರೆಪ್ರೆಸೆಂಟೇಟಿವ್ ಅದರಲ್ಲಿ ಭಾಗವಹಿಸ್ತಾರೆ. ಇವ್ರ ಅಫಿಷಿಯಲ್ಸ್ ಏನ್ ಮಾಡೋದಪ್ಪ ಅಂದ್ರೆ ವೆಸಲ್ಸ್ ಏನ್ ಹೋಗುತ್ತಲ್ಲ ಉಕ್ರೇನ್ ಪೋರ್ಟ್ಸ್ಗೆ ಅದರಲ್ಲಿ ಯಾವುದೇ ತರನ ಅಂತ ಏನಪ್ಪಾ ಅಂದ್ರೆ ವೆಪನ್ಸ್ ಇಲ್ದಂಗೆ ಅವರು ಚೆಕ್ ಮಾಡೋದು. ಇದ್ರ ಜೊತೆಗೆ ನೋಡ್ರಿ ಅಗ್ರಿಮೆಂಟ್ ಏನ್ ಹೇಳುತ್ತಪ್ಪ ಅಂದ್ರೆ ಉಕ್ರೇನಿಗೆ ಏನ್ ಮಾಡೋದಂದ್ರೆ ನಿಮ್ಮ ಸದರ್ನ್ ವಾಟರ್ಸ್ ಏನಿದೆಯಲ್ಲ ಅಂದ್ರೆ ನಿಮ್ದೇನ್ ಸಿ ಇದೆಯಲ್ಲ ಅಲ್ಲಿ ಮೈನಿಂಗ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬೇಕ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಸ್ಪೆಸಿಫಿಕ್ ರೂಟ್ಸ್ ಅನ್ನ ಅರೇಂಜ್ ಮಾಡಿದ್ದಾರೆ. ಎಲ್ಲಿಗಪ್ಪ ಅಂದ್ರೆ
ಒಡೆಸಾ ಫೋರ್ಟ್ ಇಂದ ಏನಪ್ಪಾ ಅಂದ್ರೆ ಒಡೆಸಾ ಫೋರ್ಟ್ ಎಲ್ಲಿಂದ ಅಂದ್ರೆ ಉಕ್ರೇನ್ ಫೋರ್ಟ್ ಇಂದ ಫಸ್ಟ್ ಎಲ್ಲಿ ಕಳ್ಸೋದಂದ್ರೆ ಟರ್ಕಿಯ ಬೊಸಫೋರ್ ಫೋರ್ಟಿಗೆ ಕಳ್ಸೋದು. ಅಲ್ಲಿಂದ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿಂದ ನೆಕ್ಸ್ಟ್ ಏನ್ ಮಾಡೋದಂದ್ರೆ ಈ ಎಕ್ಸ್ಪೋರ್ಟ್ ಅನ್ನ ಕಳಿಸ್ಬೇಕಂತ ಹೇಳಿದ್ದಾರೆ. ಸೊ ನೋಡ್ರಿ, ಈ ಅಗ್ರಿಮೆಂಟ್ ಆಗಿದ್ದೆಲ್ಲಪ್ಪ ಅಂದ್ರೆ ಒಟೋಮಿನ್ ಪ್ಯಾಲೇಸ್ ನ ಡೋಲ್ಮೋ ಬ್ಯಾಚ್ ಒಳಗೆ ಇದಾಗಿದ್ದು. ಈ ಅಗ್ರಿಮೆಂಟ್ ಏನಿರುತ್ತಂದ್ರೆ ಇದು ಪರ್ಮನೆಂಟ್ ಅಗ್ರಿಮೆಂಟ್ ಅಲ್ಲ, ಕೇವಲ 120 ಜನಕ್ಕೆ ಮಾತ್ರ ಏನಪ್ಪ ಅಂದ್ರೆ ಈ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಬೇಕಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ರಿನ್ಯೂ ಮಾಡ್ಕೋತೀರ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಪ್ಲಾನ್ ಏನಪ್ಪಾ ಅಂದ್ರೆ ಈಗ 5 ಮಿಲಿಯನ್ ಟನ್ಸ್ ಏನ್ ಗ್ರೇನ್ಸ್ ಇದೆಯಲ್ಲ ಅದನ್ನ ಉಕ್ರೇನ್ ಇಂದ ಎಕ್ಸ್ಪೋರ್ಟ್ ಮಾಡೋದು. ಈ ಪ್ರೀ ವಾರ್ ಲೆವೆಲ್ ಗೆ ಅಂದ್ರೆ ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಏನದ 5 ಮಿಲಿಯನ್ ಟನ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಿದ್ದಲ್ಲ ಅಷ್ಟು ಎಕ್ಸ್ಪೋರ್ಟ್ ಮಾಡಕ್ಕೆ ಅಲೋ ಮಾಡೋದು. ಆಮೇಲೆ UN ಫ್ರೇಮ್ವರ್ಕ್ ಮಾಡೋದು ಏನಪ್ಪಾ ಅಂದ್ರೆ ರಷ್ಯಾ ಕೂಡ ಅವ್ರ ಗ್ರೇನ್ಸ್ ಮತ್ತೆ ಫರ್ಟಿಲೈಸರ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದು. ಆಮೇಲೆ ನೋಡ್ರಿ, US ಅವರು ಕೂಡ ಏನ್ ಹೇಳಿದಾರೆ ಅಂದ್ರೆ ಯಾರೆಲ್ಲ ರಷ್ಯಾದಿಂದ ಗ್ರೇನ್ಸ್ ಮತ್ತೆ ಫರ್ಟಿಲೈಸರ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತವ್ರಿಗೆ ಸ್ಯಾಂಕ್ಷನ್ ಇಂದ ಹೊರಗಿಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಇದು ಒಂದ್ ರೀತಿಲಿ ಏನಪ್ಪಾ ಅಂದ್ರೆ ನಮ್ಮ ಭಾರತಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾಕೆ ಅನುಕೂಲ ಆಗುತ್ತೆ ಅಂದ್ರೆ ನಮ್ಗೇನೀಗ ರಸಗೊಬ್ಬರದ ಬೇಡಿಕೆ ಇದೆಯಲ್ಲ, ಆ ರಸಗೊಬ್ಬರವನ್ನ ತರಿಸ್ಕೊಳ್ಳಕ್ಕೆ ನಮ್ಗೆ ಪೇಮೆಂಟ್ ಮಾಡಕ್ಕೆ ರಸಗೊಬ್ಬರಕ್ಕೆ ಅನಾನುಕೂಲತೆ ಜಾಸ್ತಿ ಆಗಿತ್ತು. ಬಟ್ ಇವಾಗ ಏನಪ್ಪಾ ಅಂದ್ರೆ ವೆಸ್ಟರ್ನ್ ದೇಶಗಳೇ ಆ ಸ್ಯಾಂಕ್ಷನ್ ಅನ್ನ ತೆಗ್ದಿರೋದ್ರಿಂದ ನಾವ್ ಈಸಿಯಾಗಿ ಅಲ್ಲಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಅದನ್ನ ಇಂಪೋರ್ಟ್ ಮಾಡ್ಕೋಬಹುದು. ಎಲ್ಲಿಂದ ಅಂದ್ರೆ ರಷ್ಯಾದಿಂದ ನಮ್ಮ ದೇಶಕ್ಕೆ ಆಮದನ್ನ ಮಾಡ್ಕೋಬಹುದಾಗಿದೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಮಂಕಿ ಫಾಕ್ಸ್ ಇದೆ, ರೀಕ್ಯಾಪ್ ಆಫ್ ದ ಮಂಕಿ ಫಾಕ್ಸ್ ಔಟ್ ಬ್ರೇಕ್. ಅಂದ್ರೆ ಮಂಕಿ ಫಾಕ್ಸ್ ಅಂದ್ರೆ ಏನು, ಅದ್ರ ಹೇಗೆ ಸಿಂಪ್ಟಮ್ಸ್ ಬರುತ್ತೆ, ಫಸ್ಟ್ ಅಲ್ಲಿ ಬಂತು, ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಸೊ ಬ್ರೀಫ್ ಆಗಿ ಇನ್ನೊಂದ್ಸರಿ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಮಂಕಿ ಫಾಕ್ಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಅನ್ಕಾಮನ್ ವೈರಲ್ ಇನ್ಫೆಕ್ಷನ್ ಆಗಿದೆ. ಇದು ಮೊದ್ಲು ಏನಾಗಿತ್ತಪ್ಪ ಅಂದ್ರೆ ಸ್ಪೆಸಿಫಿಕಲಿ ಸಮ್ ವೆಸ್ಟರ್ನ್ ಕಂಟ್ರೀಸ್ ಗೆ ಏನಾಗಿತ್ತು ಮತ್ತೆ ಸೆಂಟ್ರಲ್ ಆಫ್ರಿಕನ್ ಕಂಟ್ರೀಸ್ ಗೆ ರೆಸ್ಟ್ರಿಕ್ಟ್ ಆಗಿತ್ತು. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದೆ. ಆಮೇಲೆ ನೋಡ್ರಿ, ಇದೇನಪ್ಪ ಅಂದ್ರೆ ಜೂನಾಟಿಕ್ ಇವೆಂಟ್ಸ್. ಈ ಜೂನಾಟಿಕ್ ಇವೆಂಟ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಜೂನಾಟಿಕ್ ಅಂದ್ರೆ ಏನಪ್ಪ ಅಂದ್ರೆ ಸ್ಪ್ರೆಡ್ಸ್ ಫ್ರಮ್ ಎನಿಮಲ್ ಟು ಮ್ಯಾನ್ ಅಂತ ಕರಿತೀವಿ ನಾವು. ಆ ವೈರಸ್ ಸ್ಪ್ರೆಡ್ ಫ್ರಮ್ ಎನಿಮಲ್ ಟು ಮ್ಯಾನ್ ಇಸ್ ಕಾಲ್ಡ್ ಆಸ್ ಜೂನಾಟಿಕ್ ಅಂತ ಕರಿತೀವಿ. ಇದಾದ್ಮೇಲೆ ನೋಡ್ರಿ, ಡಿಸೀಸ್ ಈಗ ಹೆಡ್ಲೈನ್ಸ್ ಮಾಡಿದೆ. ಏನಪ್ಪ ಅಂದ್ರೆ 75 ದೇಶಗಳಲ್ಲಿ ಆಲ್ರೆಡಿ ಎಷ್ಟು ಕೇಸಸ್ ಬಂದಿದೆ ಅಂದ್ರೆ 16,000 ಕೇಸಸ್ ಬಂದಿದೆ ಅಂತ ಹೇಳಿದ್ದಾರೆ. ಪ್ರೈಮರಿಲಿ ಏನಪ್ಪ ಅಂದ್ರೆ ಹ್ಯೂಮನ್ ಟು ಹ್ಯೂಮನ್ ಕಾಂಟ್ಯಾಕ್ಟ್ ಇದೆ. ಪ್ರಿಡಾಮಿನೆಂಟ್ಲಿ ಎಲ್ಲದರಲ್ಲೂ ಸ್ಪ್ರೆಡ್ ಆಗಿದೆ. ಏನಪ್ಪಾ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಯಾವುದು ಗೇ ಬೈಸೆಕ್ಷುವಲ್ ಮತ್ತೆ ಮೆನ್ ಟು ಮೆನ್ ಸೆಕ್ಸ್ ಕ್ಯಾಟಗರಿನ ಎಲ್ಲರಲ್ಲೂ ಇದು ಸ್ಪ್ರೆಡ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಕೇಸಸ್ ಜಾಸ್ತಿ ಆಗ್ತಿರೋದಕ್ಕೆ WHO ವಿಶ್ವ ಆರೋಗ್ಯ ಸಂಸ್ಥೆಯ ಚೇರ್ಮನ್ ಅಂತ ಟೆಡ್ರೋಸ್ ಅಬ್ರಹಮನ್ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ, ಇದನ್ನ ಔಟ್ ಬ್ರೇಕ್ ಅನ್ನ ಏನ್ ಮಾಡಿದಾರೆ ಅಂದ್ರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. PHEIC ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಇದನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗಾದ್ರೆ ಮಂಕಿ ಫಾಕ್ಸ್ ವೈರಸ್ ಅಂದ್ರೆ ಏನೇನ್ ಡಿಸೀಸ್ ಕಾಸ್ ಮಾಡುತ್ತೆ ಅಂದ್ರೆ, ಫಸ್ಟ್ ಎಲ್ ಬಂತಪ್ಪ ಅಂದ್ರೆ 1958 ಕಾಣಿಸ್ಕೊಂತು, ಇಲ್ಲಾಂದ್ರೆ ಸ್ಟ್ಯಾಂಟನ್ಸ್ ಸೆರಮ್ ಇನ್ಸ್ಟಿಟ್ಯೂಟ್ ಇನ್ ಡೆನ್ಮಾರ್ಕ್. ಅದಾದ್ಮೇಲೆ ಮಂಕಿ ಫಾಕ್ಸ್ ಏನಪ್ಪ ಅಂದ್ರೆ ಜೂನಾಟಿಕ್ ವೈರಸ್ ಆಗಿದೆ. ಅದೇನ್ ಮಾಡುತ್ತೆ ಅಂದ್ರೆ ಮನುಷ್ಯರಿಗೂ ಮತ್ತೆ ಪ್ರಾಣಿಗಳಿಗೂ ಒಂದೇ ತರನಾಗಿ ಸ್ಪ್ರೆಡ್ ಅನ್ನ ಮಾಡುತ್ತೆ, ಅಂದ್ರೆ ವೈರಸ್ ಹರಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ, ಫಸ್ಟ್ ಹ್ಯೂಮನ್ ವೈರಸ್ ಯಾವಾಗ ಬಂತಪ್ಪ ಅಂದ್ರೆ 1970 ಅಲ್ಲಿ ಬಂತು. ಎಲ್ಲಪ್ಪ ಅಂದ್ರೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಈ ವೈರಸ್ ಕಾಣ್ಕೊಂತು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಈ ವೈರಸ್ ಎಂಡಮಿಕ್ ಇತ್ತು. ಎಂಡಮಿಕ್ ಅಂದ್ರೆ ಅದೇ ಸ್ಥಳದಲ್ಲಿ ಇರೋದಕ್ಕೆ ನಾವು ಎಂಡಮಿಕ್ ಅಂತ ಕರಿತೀವಿ. ಇಲ್ಲಾಂದ್ರೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ ಮತ್ತೆ ಸೆಂಟ್ರಲ್ ಮತ್ತೆ ವೆಸ್ಟ್ ಆಫ್ರಿಕಾದಲ್ಲಿ ಇದೇನಿತ್ತು ಅಂದ್ರೆ ಎಂಡಮಿಕ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಈ ವೈರಸ್ ನ ಆಕ್ಚುಯಲ್ ವರ್ಜನ್ ಏನಿದೆ ಅಂತ ನಮ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ 1958 ಅಲ್ಲಿ ಕಂಡಿಡಿದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ವೈರಸ್ ಸೇಮ್ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ. ಯಾವ್ದಪ್ಪ ಅಂದ್ರೆ ವೆರಿಲಾ ಫ್ಯಾಮಿಲಿ ಏನಿದೆಯಲ್ಲ ಆ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ. ಇದು ವೈರಸ್ ಯಾವ್ದಪ್ಪ ಅಂದ್ರೆ ಸ್ಮಾಲ್ ಫಾಕ್ಸ್. ಈ ಸ್ಮಾಲ್ ಫಾಕ್ಸ್ ಬಿಲಾಂಗ್ ಆಗುವಂತ ವೈರಸ್ ಕ್ಯಾಟಗರಿಗೆ ಈ ವೈರಸ್ ಕೂಡ ಏನಪ್ಪ ಅಂದ್ರೆ ಬಿಲಾಂಗ್ ಆಗುತ್ತೆ. ಆಮೇಲೆ ನೋಡ್ರಿ, ಈ ವೈರಸ್ ಇನ ಸಿಂಪ್ಟಮ್ಸ್ ಕೂಡ ಏನಪ್ಪಾ ಅಂದ್ರೆ ಸ್ಮಾಲ್ ಫಾಕ್ಸ್ ಇನ ಸಿಂಪ್ಟಮ್ಸ್ ಗೂ ಸಿಮಿಲರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಮಂಕಿ ಫಾಕ್ಸ್ ಸಿಂಪ್ಟಮ್ಸ್ ಏನೇನಿರುತ್ತಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಇದಿಲ್ಲಿ ಜ್ವರ ಇರುತ್ತೆ, ಆಮೇಲೆ ಹೆಡ್ಏಕ್, ತಲೆನೋವು ಇರುತ್ತೆ, ಮಸಲ್ ಪೇನ್ ಇರುತ್ತೆ, ಲಿದರ್ಜಿ ಇರುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ಸ್ಕಿನ್ ಮೇಲೆ ರ್ಯಾಶಸ್ ಬರುತ್ತೆ, ಆಮೇಲೆ ನಿಮ್ಗೆ ಮುಖದ ಮೇಲೆ ಕೆಲವೊಂದಿಷ್ಟು ರ್ಯಾಶಸ್ ಬರುತ್ತೆ ಅಥವಾ ಗುಳ್ಳೆ ಹೇಳುತ್ತೆ ಮುಖದ ಮೇಲೆ, ಆಮೇಲೆ ಕಾಲ್ ಮೇಲೆ, ಬಾಯಲ್ಲಿ. ಸೊ ಇದರೆಲ್ಲ ಏನಪ್ಪಾ ಅಂದ್ರೆ ಗುಳ್ಳೆಗಳು ಹೇಳ್ತಾ ಹೋಗುತ್ತೆ. ಸೊ ಇದೇನಪ್ಪಾ ಅಂದ್ರೆ ಎಷ್ಟು ದಿನದಲ್ಲಿ ಬರುತ್ತೆ ಅಂದ್ರೆ 2 ವೀಕ್ಸ್. ಇನ್ಫೆಕ್ಷನ್ ಬಂದು 2 ವಾರದೊಳಗೆ ನಿಮ್ಗೆ ಈ ಸಿಂಪ್ಟಮ್ಸ್ ಎಲ್ಲ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ.
ಆಮೇಲೆ ನೋಡ್ರಿ ಈಗ ಸಿವಿಯರ್ ಕೇಸಸ್ ಯಾರಲ್ಲಿ ಬರ್ತಿದ್ಯಪ್ಪ ಅಂದ್ರೆ ಚಿಲ್ಡ್ರನ್ಸ್ ಅಲ್ಲಿ ಬರ್ತಿದೆ, ಅಂದ್ರೆ ಮಕ್ಕಳಲ್ಲಿ ಮಾತ್ರ ಇದು ಸಿವಿಯರ್ ಆಗಿದೆ, ಬಟ್ ಅಡಲ್ಟ್ಸ್ ಅಲ್ಲಿ ಅಷ್ಟು ಸಿವಿಯರ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಮಂಕಿ ಫಾಕ್ಸ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಸೆಮ್ ಲಿಮಿಟೆಡ್ ಡಿಸೀಸ್, ಅಂದ್ರೆ ಇದೇನಪ್ಪ ಅಂದ್ರೆ ತಾನಾಗೆ ಹೋಗುತ್ತೆ, ಅದಕ್ಕೆ ಯಾವುದೇ ತರನಾದ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ತಗೋಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಯಾರ್ಯಾರಿಗೆಲ್ಲ ಇದು ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಯಾರಾದ್ರೂ ನವಜಾತ ಶಿಶುಗಳಿದ್ರೆ ಅಥವಾ ಯಂಗ್ ಚಿಲ್ಡ್ರನ್ಸ್ ಅಂದ್ರೆ ವಯಸ್ಕ ಮಕ್ಕಳು ಅಥವಾ ಮಕ್ಕಳಿದ್ರೆ ಅವ್ರಿಗೆ, ಆಮೇಲೆ ಯಾರ್ದಾದ್ರೂ ಇಮ್ಯೂನ್ ಡೆಫಿಷಿಯನ್ಸಿ ಇದ್ರೆ ಅವ್ರಿಗೆ ಏನಿರುತ್ತಪ್ಪ ಅಂದ್ರೆ ಹೈಯರ್ ರಿಸ್ಕ್ ಇರುತ್ತೆ, ಆಮೇಲೆ ಸಿವಿಯರ್ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಿಟ್ಟು ಬೇರೆ ಎಲ್ಲ ಏನಪ್ಪ ಅಂದ್ರೆ ಆರಾಮಾಗಿರ್ಬೋದು. ಯಾರೆಲ್ಲ ಇಮ್ಯೂನ್ ಯಾರ್ದೆಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅಥವಾ ಯಾರೆಲ್ಲ ಹೆಲ್ದಿ ಆಗಿರ್ತಾರಲ್ಲ ಅವರೆಲ್ಲ ಇದಕ್ಕೆ ವರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವೈರಸ್ ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ, ಹರಡುತ್ತೆ ಅಂದ್ರೆ, ಸೊ ನೋಡ್ರಿ ಈ ಫಸ್ಟ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಿತ್ತು, ಆಮೇಲೆ ಈಗ ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಾ ಇದೆ. ಸೊ ನೋಡ್ರಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹೇಗೆ ಹರಡುತ್ತೆ ಅಂದ್ರೆ, ನಾವು ಪ್ರಾಣಿಗಳ ಜೊತೆಗೆ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದಾಗ ಅಥವಾ ಅದ್ರ ಬಾಡಿ ಫ್ಲೂಯಿಡ್ಸ್ ಅನ್ನ ಮುಟ್ಟಿದಾಗ ಅಥವಾ ಸ್ಕಿನ್ ಅನ್ನ ಮುಟ್ಟಿದಾಗ ಅವಾಗ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಈ ಪ್ರಾಣಿಯಿಂದ ಮನುಷ್ಯನಿಗೆ ಹರಡುತ್ತೆ. ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಫೆಕ್ಷನ್ ಏನಾಗುತ್ತೆ ಅಂದ್ರೆ ಕ್ಲೋಸ್ ಕಾಂಟ್ಯಾಕ್ಟ್, ಸೇಮ್ ಏನಪ್ಪ ಅಂದ್ರೆ ಬಾಡಿ ಸೆಕ್ರೀಷನ್ಸ್ ಮತ್ತೆ ಸ್ಕಿನ್ ಮುಟ್ಟೋದ್ರಿಂದ ಅಥವಾ ಕಂಟಾಮಿನೇಟೆಡ್ ಆರ್ಟಿಕಲ್ಸ್ ಅನ್ನ ಮುಟ್ಟೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಮಂಕಿ ಪಾಕ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಕ್ಲೋಸ್ ಹ್ಯೂಮನ್ ಕಾಂಟ್ಯಾಕ್ಟ್ ಇವನ್ ಏನಪ್ಪ ಅಂದ್ರೆ ಡ್ಯೂರಿಂಗ್ ಸೆಕ್ಚುಯಲ್ ಆಕ್ಟಿವಿಟೀಸ್ ಕೂಡ ಏನಾಗಿದೆ ಅಂದ್ರೆ ಈಗ ಸ್ಪ್ರೆಡ್ ಆಗಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎವಿಡೆನ್ಸ್ ಏನ್ ತೋರಿಸುತ್ತೆ ಅಂದ್ರೆ ಇದು ಯಾವ್ದ್ರಲ್ಲಿ ಪ್ರಿಡಾಮಿನೆಂಟ್ಲಿ ಸ್ಪ್ರೆಡ್ ಆಗಿದೆ ಅಂದ್ರೆ ಯಾರೆಲ್ಲ ಗೇ ಇದಾರೆ, ಬೈಸೆಕ್ಷುವಲ್ ಕ್ಯಾಟಗರಿ ಇದಾರೆ, ಆಮೇಲೆ ವೆನ್ ಟು ವೆನ್ ಸೆಕ್ಸ್ ಯಾರು ಮಾಡ್ತಾರಲ್ಲ ಅವರಲ್ಲಿ ಮಂಕಿ ಪಾಕ್ಸ್ ವೈರಸ್ ಜಾಸ್ತಿ ಸ್ಪ್ರೆಡ್ ಆಗಿದೆ ಅಂತ ತೋರಿಸಿದ್ದಾರೆ. ಸೊ ನೋಡ್ರಿ ಈಗ ಕರೆಂಟ್ ಔಟ್ ಬ್ರೇಕ್ ಏನಿದೆಯಪ್ಪ ಅಂದ್ರೆ, ಸೊ ನೋಡ್ರಿ ಫಸ್ಟ್ ಮನುಷ್ಯನಲ್ಲಿ ಯಾವಾಗ ಬಂತಪ್ಪ ಅಂದ್ರೆ 1970 ಬಂತಂತ ಹೇಳಿದ್ವಿ, ಅದು ಕೂಡ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಬಂತಂತ ಹೇಳಿದ್ವಿ. ಅದಾದ್ಮೇಲೆ ಏನಪ್ಪ ಅಂದ್ರೆ ಔಟ್ ಬ್ರೇಕ್ ಏನಿತ್ತಲ್ಲ ಎಂಡೆಮಿಕ್ ಆಗಿತ್ತು ಅಂತ ಹೇಳಿದ್ವಿ. ಆಮೇಲೆ ಫಸ್ಟ್ ಔಟ್ ಸೈಡ್ ಆಫ್ರಿಕಾ ಯಾವಾಗ ರಿಪೋರ್ಟ್ ಆಯ್ತಪ್ಪ ಅಂದ್ರೆ 2003 ರಿಪೋರ್ಟ್ ಆಯ್ತು. ಸ್ಪೆಷಲಿ ಎಲ್ಲಪ್ಪ ಅಂದ್ರೆ US ಅಲೈನ್ ಮಾಡಿದ್ರಂದ್ರೆ ಇವರು ಈ ಆಫ್ರಿಕನ್ ಕಂಟ್ರೀಸ್ ಇಂದ ಅನಿಮಲ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ರು. ಸೊ ಆ ಇಂಪೋರ್ಟೆಡ್ ಅನಿಮಲ್ಸ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದಿದ್ರಿಂದ ಏನಪ್ಪ ಅಂದ್ರೆ ಇವ್ರಿಗೂ ಕೂಡ ಮಂಕಿ ಪಾಕ್ಸ್ ವೈರಸ್ ಬಂತು. ಅದಾದ್ಮೇಲೆ ನೋಡ್ರಿ ಇನ್ May 2022 ಒಳಗೆ ಏನಪ್ಪ ಅಂದ್ರೆ ಈ ಡಿಸೀಸ್ ಇದೆಯಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಎಲ್ಲಿ ಮಂಕಿ ಪಾಕ್ ವೈರಸ್ ಎಂಡೆಮಿಕ್ ಇರಲಿಲ್ಲ ಅಂದ್ರೆ ಎಲ್ಲಿ ಬಂದಿರಲಿಲ್ಲ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಈ ಕೇಸಸ್ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಮೋಸ್ಟ್ ಆಫ್ ದಿ ಕೇಸಸ್ ನೋಡ್ರಿ ಅವರೆಲ್ಲ ಟ್ರಾವೆಲ್ ಹಿಸ್ಟ್ರಿ ಎಲ್ಲಿಗಿದೆ ಅಪ್ಪ ಅಂದ್ರೆ ಯುರೋಪ್, ನಾರ್ತ್ ಅಮೆರಿಕಾ ಮತ್ತೆ ಆಫ್ರಿಕಾ ಇಲ್ಲೆಲ್ಲ ಇಲ್ದಾಗೂ ಕೂಡ ಯುರೋಪ್ ನಾರ್ತ್ ಅಮೆರಿಕಾ ಇದ್ದವರು ಕೂಡ ಏನಪ್ಪ ಅಂದ್ರೆ ಕೇಸ್ ಬರ್ತಿದೆ, ಆಫ್ರಿಕಾ ಇಲ್ದವ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದೇನು ಕರೆಂಟ್ ಔಟ್ ಬ್ರೇಕ್ ಇದೆಯಲ್ಲ ಇದು ಪ್ರಿಡಾಮಿನೆಂಟ್ಲಿ ಎಲ್ಲಿಂದ ಬಂದಿದೆ ಅಂತ ಹೇಳ್ತಿದ್ರೆ ಆಫ್ರಿಕಾದಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಈಗೇನ್ ಹೇಳ್ತಿದ್ದಾರೆ ಅಂದ್ರೆ ಹೊಸ ಕೇಸಸ್ ಏನಾಗ್ತಿದ್ದಲ್ಲ ಇನ್ಫೆಕ್ಟೆಡ್ ಅನಿಮಲ್ಸ್ ಇಂದ ಬಂದಿದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಈಗೇನ್ ಮಂಕಿ ಪಾಕ್ಸ್ ಕೇಸಸ್ ಇದೆಯಲ್ಲ ಇದು ಆಲ್ಮೋಸ್ಟ್ ಎಷ್ಟು ಇನ್ಕ್ರೀಸ್ ಆಗಿದೆಯಪ್ಪ ಅಂದ್ರೆ 70% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೂನ್ ಇಂದ ಜುಲೈ ನೋಡೋದ್ರಾಗೆ 70% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮೆಜಾರಿಟಿ ಆಫ್ ಕೇಸಸ್ ಎಲ್ಲಿ ಜಾಸ್ತಿ ಆಗಿದೆಯಪ್ಪ ಅಂದ್ರೆ ಯುರೋಪ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇಂಡಿಯಾದಲ್ಲಿ ಕೂಡ ಏನಪ್ಪ ಅಂದ್ರೆ ಮುಂಚೆ 3 ಇತ್ತು, ಇವತ್ತಿಗೆ 4ನೇ ಕೇಸ್ ಕನ್ಫರ್ಮ್ ಆಗಿದೆ. ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಕೇಸಸ್ ಇದಾವೆ ಅಂದ್ರೆ ಈಗ 4 ಮಂಕಿ ಪಾಕ್ಸ್ ವೈರಸ್ ಕೇಸಸ್ ಇದಾವೆ. ನೋಡ್ರಿ 3 ಇತ್ತು ಈಗ 4 ಆಗಿದೆ. 3 ಎಲ್ಲಿ ಡಿಟೆಕ್ಟ್ ಆಗಿದೆ ಅಂದ್ರೆ ಕೇರಳದಲ್ಲಾಗಿದೆ. ಲೇಟೆಸ್ಟ್ ಒನ್ ಎಲ್ಲಿ ಡಿಟೆಕ್ಟ್ ಆಗಿದೆಯಪ್ಪ ಅಂದ್ರೆ ಡೆಲ್ಲಿಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಔಟ್ ಬ್ರೇಕ್ ಇದೆಯಲ್ಲ ಇದ್ರಲ್ಲಿ ಏನಪ್ಪ ಅಂದ್ರೆ ವೈರಸ್ ಚೇಂಜ್ ಆಗಿರೋದ್ರಿಂದ ಅಂದ್ರೆ ಅದ್ರ ಜೀನೋಮ್ ಸಿಕ್ವೆನ್ಸ್ ಚೇಂಜ್ ಆಗಿದ್ರಿಂದ ಮಾನವನಿಗೆ ಈಸಿಯಾಗಿ ಅದು ಇನ್ಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಮಂಕಿ ಪಾಕ್ಸ್ ವೈರಸ್ ಡಿಸೀಸನ್ ಏನ್ ಮಾಡಿದಾರೆ ಅಂದ್ರೆ ಗ್ಲೋಬಲ್ ಹೆಲ್ತ್ ಇಂಪಾರ್ಟೆನ್ಸ್ ಗೆ ಕೊಡ್ತಿದ್ದಾರೆ, ಅಂದ್ರೆ ಎಲ್ಲರಿಗೂ ಕೂಡ ಅವೇರ್ನೆಸ್ ಅನ್ನ ಮೂಡಿಸಿದ್ದಾರೆ. ಹಾಗಾದ್ರೆ ಈ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಇಂಟರ್ನ್ಯಾಷನಲ್ ಕನ್ಸರ್ನ್ ಮಾಡಿದ್ರೆ ಏನಾಗುತ್ತೆ, ಹೀಗ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ, ಸೊ ನೋಡ್ರಿ ಒಂದ್ ರೋಗನ ಈ ತರ PHEIC ಅಂತ ಔಟ್ ಬ್ರೇಕ್ ಅನ್ ಮಾಡಿದ್ರೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಬ್ಲಿಕ್ ಹೆಲ್ತ್ ರಿಸ್ಕ್ ಇದೆ, ಇಂಟರ್ನ್ಯಾಷನಲಿ ಏನಪ್ಪಾ ಅಂದ್ರೆ ಇನ್ನೊಂದು ಡಿಸೀಸ್ ಬಂದು ನಿಮ್ಗೆ ಸ್ಪ್ರೆಡ್ ಆಗುತ್ತೆ, ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಅದನ್ನ ಸ್ಟಾಪ್ ಮಾಡ್ರಿ ಅಥವಾ ಕೋಆರ್ಡಿನೇಟ್ ಮಾಡಿ ಅದನ್ನ ಅಲ್ಲೇ ನಿಲ್ಲಿಸ್ರಿ. ಎಕ್ಸಾಂಪಲ್ ಯಾವ ತರಪ್ಪ ಅಂದ್ರೆ ಈಗ ನೋಡ್ರಿ ಒಂದು ದೇಶದಲ್ಲಿ ಯಾವುದೇ ತರನಾದ ವೈರಸ್ ಇರಲಿಲ್ಲ ಅಂದ್ರೆ ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಬಂದಂದ್ರೆ ಆ ದೇಶ ತುಂಬಾ ಏನಪ್ಪಾ ಅಂದ್ರೆ ಆ ಕೇಸಸ್ ಹರಡ್ಬೋದು. COVID-19 ಬಂದಾಗ ಕೂಡ ಏನಪ್ಪಾ ಅಂದ್ರೆ ಇದೇ ಪರಿಸ್ಥಿತಿ ಆಗಿತ್ತು. ಹಾಗಾಗಿ PHEIC ಏನು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಇದೆಯಲ್ಲ ಅದು ಬ್ರೇಕ್ ಮಾಡಿದ್ರೆ ಆ ರೋಗ ಏನಪ್ಪ ಅಂದ್ರೆ ಜಗತ್ತಿನ ತುಂಬಾ ಎಲ್ಲ ಹರಡ್ಬೋದು, ಅದಕ್ಕೋಸ್ಕರ ಹುಷಾರಾಗಿರಿ, ಅದಕ್ಕೋಸ್ಕರ ನೀವು ಏನ್ ಮಾಡ್ರಪ್ಪ ಅಂದ್ರೆ ಕೋಆರ್ಡಿನೇಷನ್ ಮಾಡ್ಕೊರಿ, ಆ ರೋಗವನ್ನ ತಡೀರಿ ಅಂತ ಹೇಳ್ತಾರೆ. ಸೊ ನೋಡ್ರಿ 2009 ಏನಪ್ಪ ಅಂದ್ರೆ 7 ಸರಿ ಈ WHO ಈ ತರದ ರೋಗಗಳಿಗೆ ಏನಪ್ಪ ಅಂದ್ರೆ
ಪಿಎಚ್ಇ ಐಸಿಎನ್ಆರ್ ಕೊಟ್ಟಿದೆ, ಅದರಲ್ಲಿ ಕೋವಿಡ್ 19 ಕೂಡ ಒಂದು ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ಇದನ್ನ ಡಿಕ್ಲರೇಷನ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ, ಸೊ ನೋಡ್ರಿ ಒಂದ್ ಸರಿ ಇದನ್ನ ಡಿಕ್ಲರೇಷನ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಏನಾಗುತ್ತಪ್ಪ ಅಂದ್ರೆ ಎಫರ್ಟ್ ಜಾಸ್ತಿ ಆಗುತ್ತೆ ಈ ವೈರಸ್ ಏನ್ ಮಾಡಕ್ಕೆ ತಡೆಯಡಕ್ಕೆ ಅಂತ ಹೇಳ್ತಿದ್ದಾರೆ. ಬಿಫೋರ್ ಏನಪ್ಪಾ ಅಂದ್ರೆ ಇದು ಪ್ಯಾಂಡಮಿಕ್ ಆಗಿ ಅಂದ್ರೆ ಜಗತ್ತಿನ ತುಂಬಾ ಹರಡೋದಕ್ಕಿಂತ ಮುಂಚೆ ಇದ್ರೆ ತಡೆಯೋದಕ್ಕೆ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಕಂಟ್ರೀಸ್ ಏನ್ ಮಾಡ್ತಾವ ಅಂದ್ರೆ ಸ್ಟೆಪ್ಸ್ ತಗೊಂಡು ಇದನ್ನ ಯಾವ ತರ ಕಂಟ್ರೋಲ್ ಮಾಡೋದು, ಟ್ರಾನ್ಸ್ಮಿಷನ್ ಏನ್ ಹರಡ್ತಿದ್ಯಲ್ಲ ಅದನ್ನ ಯಾವ ತರ ಕಂಟ್ರೋಲ್ ಮಾಡೋದು, ಆಮೇಲೆ ಏನಪ್ಪಾ ಅಂದ್ರೆ ಈ ರಿಸೋರ್ಸಸ್ ಏನೇನಿದೆ ಲೈಕ್ ವ್ಯಾಕ್ಸಿನ್ಸ್ ಅದನ್ನ ಏನಪ್ಪಾ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕೊಡ್ತಾ ಹೋಗ್ತಾರೆ. ಅದೇ ತರ ನೋಡ್ರಿ ಸ್ಟಡೀಸ್ ಈಗ ಅಂಡರ್ ವೇ ಇದೆ, ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಈ ಎಪಿಡೆಮಾಲಜಿ ಈ ರೋಗ ಹೇಗ್ ಹರಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದ್ರ ಬಗ್ಗೆ, ಆಮೇಲೆ ಟ್ರಾನ್ಸ್ಮಿಟೆಡ್ ರೂಟ್ಸ್ ಯಾವ್ದಿದೆ ಅಂದ್ರೆ ಹರಡುವಿಕೆ ಯಾವ ತರ ಇದೆ, ಆಮೇಲೆ ಇದಕ್ಕೆ ಕ್ಲಿನಿಕಲಿ ಏನ್ ಡಿಸೀಸ್ ಗೆ ನಾವು ಮೆಡಿಸಿನ್ ಅನ್ನ ಕೊಡ್ಬೇಕು, ಇದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಿದ್ದಾರೆ. WHO ಕೂಡ ನೋಡ್ರಿ ಏನ್ ಮಾಡ್ತಿದೆ ಅಂದ್ರೆ ಅಫೆಕ್ಟೆಡ್ ನೇಷನ್ಸ್ ಯಾವ್ದಿರುತ್ತಲ್ಲ ಫಾರ್ ಎಕ್ಸಾಂಪಲ್ ಡೆವಲಪಿಂಗ್ ಕಂಟ್ರೀಸ್ ಇದ್ರೆ ಅಂತಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಿವೆನ್ಷನ್ ಮಾಡಕ್ಕೆ ಮತ್ತೆ ಯಾವ ತರ ನೀವು ತಂತ್ರಗಾರಿಕೆ ಯೂಸ್ ಮಾಡಬೇಕು ಡಿಸೀಸ್ ಸ್ಪ್ರೆಡ್ ಆಗೋದ್ ನಿಲ್ಸೋದಕ್ಕೋಸ್ಕರ ಅಡ್ವೈಸ್ ಎಲ್ಲ ಕೊಡ್ತಾರೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಈಗ ಕೆಲವೊಂದಿಷ್ಟು ಫ್ಯಾಕ್ಟರ್ ಅಡ್ವಾಂಟೇಜಸ್ ಆಗಿದೆ ಯಾವ್ದಪ್ಪ ಅಂದ್ರೆ ಫಸ್ಟ್ ನಮ್ ಕಡೆ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಇರೋದ್ರಿಂದ ನಾವು ಇದ್ರ ಸ್ಪ್ರೆಡ್ ಆಗಿ ಏನಾಗುತ್ತೆ ಮತ್ತೆ ಯಾವ ತರ ಹರಡುತ್ತೆ ಅದನ್ನಂತ ತಿಳ್ಕೋಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಆಫ್ರಿಕಾದಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿರೋದ್ರಿಂದ ದಶಕಗಳ ಗಂಟೆ ನಮ್ಗೇನಪ್ಪಾ ಅಂದ್ರೆ ಈ ವೆಲ್ತ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೋಡ್ರಿ ನಮ್ಗೇನಪ್ಪಾ ಅಂದ್ರೆ ಈ ಇದ್ರ ಇದನ್ನ ಹರಡೋದನ್ನ ನಿಲ್ಲಿಸ್ಬೋದಕ್ಕೆ ಅಥವಾ ಇನ್ನೊಬ್ರಿಗೆ ಬರ್ದಂಗ ಏನಪ್ಪಾ ಅಂದ್ರೆ ವ್ಯಾಕ್ಸಿನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನಮ್ಮಲ್ಲಿ ವ್ಯಾಕ್ಸಿನ್ ಸ್ಟಾಕ್ ಇಲ್ಲ ಬಟ್ ಲಾಜಿಸ್ಟಿಕಲ್ ಸಪೋರ್ಟ್ ಈಗ ಏನಿದೆ ಫಾರ್ ಎಕ್ಸಾಂಪಲ್ ಕೋವಿಡ್ 19 ಇಂದ ನಾವೇನು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡಿದ್ವಲ್ಲ ಅದನ್ನ ಯೂಸ್ ಮಾಡ್ಕೊಂಡು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರತಿಯೊಬ್ಬರಿಗೂ ಕೊಡಬಹುದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವ್ರು ಯಾರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅಂದ್ರೆ ಕೋವಿಡ್ 19 ಪ್ಯಾಂಡಮಿಕ್ ಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಜೀನೋಮ್ ಸರ್ವೆಲೆನ್ಸ್ ಗೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ಈ ಪ್ಯಾಥೋಜನ್ ಏನು ಜೀನೋಮ್ ಇದೆಯಲ್ಲ ಅದನ್ನ ಡಿಟೆಕ್ಟ್ ಮಾಡಿ ಯಾವ ತರನಾಗಿ ಇದು ಸ್ಪ್ರೆಡ್ ಆಗುತ್ತೆ, ಏನ್ ಟ್ರೀಟ್ಮೆಂಟ್ ಕೊಟ್ರೆ ಇದು ಕಮ್ಮಿ ಆಗುತ್ತೆ ಅದ್ರ ಬಗ್ಗೆ ಅವ್ರು ಕೂಡ ಸ್ಟಡಿ ಮಾಡ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಈಗ ಕರೆಂಟ್ ಪ್ರಿವೆನ್ಷನ್ ಯಾವ ತರ ಇದೆ, ಆಪ್ಷನ್ಸ್ ಯಾವ ತರ ಇದೆ ಟ್ರೀಟ್ಮೆಂಟ್ ಅಂದ್ರೆ ಇದಕ್ಕೆ ಈಗ ಯಾವುದೇ ತರನಾದ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಯಾವ್ದಕ್ಕಪ್ಪ ಅಂದ್ರೆ ಮಲ್ಟಿ ಫಾಕ್ಸ್ ವೈರಸ್ ಗೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಈ ಸಿಂಪ್ಟಮ್ಸ್ ಸ್ಮಾಲ್ ಫಾಕ್ಸ್ ಸಿಮಿಲರ್ ಇರೋದ್ರಿಂದ ಸ್ಮಾಲ್ ಫಾಕ್ಸ್ ಟ್ರೀಟ್ಮೆಂಟ್ ಅನ್ನೇ ತಗೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಎಲ್ಲ ಮಂಕಿ ಫಾಕ್ಸ್ ವೈರಸ್ ಗೆ ಏನಾಗುತ್ತಪ್ಪ ಅಂದ್ರೆ ಇನ್ಫೆಕ್ಷನ್ಸ್ ಎಲ್ಲೆಲ್ಲ ಆಗುತ್ತೆ ಅಂದ್ರೆ ಇಮ್ಯುನಿಟಿ, ಸೊ ಮಂಕಿ ಫಾಕ್ಸ್ ವ್ಯಾಕ್ಸಿನ್ ಗೆ ವೈರಸ್ ಅಥವಾ ನಾವು ವ್ಯಾಕ್ಸಿನ್ ಅನ್ನ ತಗೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮುಂದ್ ಬರುವಂತ ಡಿಸೀಸ್ ಗೆ ನಮಗೆ ಇಮ್ಯುನಿಟಿ ಬರುತ್ತೆ ಅಂತ ಹೇಳ್ತಿದ್ದಾರೆ. WHO ಕೂಡ ನೋಡ್ರಿ ಏನ್ ಹೇಳಿದಾರೆ ಅಂದ್ರೆ ಈ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಏನಿದೆಯಲ್ಲ ಅದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ 85% ಎಫೆಕ್ಟಿವ್ನೆಸ್ ಇರುತ್ತೆ ಯಾವ್ದಕ್ಕೆ ಅಂದ್ರೆ ಮಂಕಿ ಫಾಕ್ಸ್ ಗೆ ಅಂತ ಹೇಳಿದ್ದಾರೆ. ಹಾಗಾಗಿ WHO ದ ಪ್ರೆಸಿಡೆಂಟ್ ಅಂತ ಟೆಡ್ರಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆಲ್ರೆಡಿ ನಾವು ಪಿಎಚ್ಇ ಐಸಿಎನ್ಆರ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕಂಟ್ರಿ ಏನಪ್ಪಾ ಅಂದ್ರೆ ಮುಂಚೆನೆ ಎಚ್ಚೆತ್ಕೊಳ್ತಾರೆ ಮತ್ತೆ ಈ ರೋಗ ಇನ್ನೂ ಹರಡದಂಗೆ ತಡೀತಾರೆ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದು ಆಡಿಂಗ್ ಡಿಜಿಟಲ್ ಲೇಯರ್ಸ್ ಟು ಇನ್ ಡಿಗ್ನಿಟಿ ಅಂತ. ಸೊ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ ಯಾವ ತರನಾಗಿ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಇದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ ಎಸ್ಪೆಷಲಿ ಫಾರ್ ಸಾಮ್ಸ್ಕಿನ್ ಅದರಿಂದ ಏನ್ ಬೆನಿಫಿಟ್ ಸಿಕ್ಬೇಕಿತ್ತಲ್ಲ ಅದು ಸಿಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಆತರ್ ಬಂದು ಏನ್ ಹೇಳ್ತಿದ್ದಾರೆ ಅಂದ್ರೆ ಫಸ್ಟ್ ಆರ್ಟಿಕಲ್ 21 ಅನ್ನ ಡಿಸ್ಕಸ್ ಮಾಡ್ತಿದ್ರೆ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಈಸ್ ಅನ್ ಕಾನ್ಸ್ಟಿಟ್ಯೂಷನ್ ಇಂಪರೇಟಿವ್ ಅಂದ್ರೆ ಏನ್ ಆರ್ಟಿಕಲ್ 21 ಅಲ್ಲಿ ಹೇಳಿದಾರಲ್ಲ ರೈಟ್ ಟು ಲೈಫ್ ಈಸ್ ಅದರೊಳಗೆ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಯಾವ ತರನಾಗಿ ಈ ಡಾಟಾ ಇಂದ ಹ್ಯೂಮಿಲೇಷನ್ ಆಗ್ತಿದ್ದಾರೆ ಜನ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಫಾರ್ ಇನ್ಸ್ಟೆಂಟ್ ಏನಪ್ಪಾ ಅಂದ್ರೆ ಅವ್ರು ಒಂದ್ಸರಿ ರಾಜಸ್ಥಾನಿಗೆ ಹೋಗಿದ್ರು, ಅಲ್ಲಿ ಒಬ್ಬ ವರ್ಕರ್ ಹೆಸರು ಏನಪ್ಪಾ ಅಂದ್ರೆ ನ್ಯಾತುಬಾ ಅಂತ, ಅವ್ರೇನಪ್ಪಾ ಅಂದ್ರೆ ನರೇಗಾ ವರ್ಕರ್ ಇದ್ರು, ಅವ್ರೇನಪ್ಪಾ ಅಂದ್ರೆ ಒಂದು ಎರಡ್ ಮೂರ್ ಸರಿ ಬ್ಯಾಂಕಿಗೆ ಹೋದಾಗ ಏನಪ್ಪಾ ಅಂದ್ರೆ ಇ ಕೆವೈಸಿ ಮಾಡ್ಸಕ್ ಹೋಗಿದ್ರು, ಬಟ್ ಬ್ಯಾಂಕ್ ಅಲ್ಲಿ ಅದು ಇ ಕೆವೈಸಿ ಮಾಡಕ್ಕಾಗಲಿಲ್ಲ. ಅವಾಗ ಬ್ಯಾಂಕ್ ಮ್ಯಾನೇಜರ್ ಹಿಂದಿಲ್ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಫಿಂಗರ್ ಏನಿದಾವೆ ಅಂದ್ರೆ ನಿಮ್ಮ ಬೆರಳುಗಳು ಏನಿದಾವೆ ಅವು ಡಿಫೆಕ್ಟಿವ್ ಆಗಿದಾವೆ ಅಂತ ಹೇಳ್ತಾರೆ. ಅದಕ್ಕೆ ನ್ಯಾತೋಭಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ ಬಾಡಿ ನನ್ನೇ ಈಗ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಈ ತರದ ಹ್ಯೂಮಿಲೇಷನ್ಸ್ ಆಗ್ತಿದೆ ಯಾವ್ದ್ರೊಳಗೆ ಈ ಟೆಕ್ನಾಲಜಿ ತಂದಿರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಇನಿಷಿಯೇಟಿವ್ ಏನೇನಾಗಿದೆ ಅಂತ ನೋಡ್ರಿ, ರೀಸೆಂಟ್ ಆಗಿ 2 ಟೆಕ್ನೋಕ್ರಾಟಿಕ್ ಇನಿಷಿಯೇಟಿವ್ ತಂದಿದ್ದಾರೆ ಅಂದ್ರೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈ ಇನಿಷಿಯೇಟಿವ್ ನ ತಗೊಂಡಿದ್ದಾರೆ. ಯಾವ್ದಪ್ಪ ಅಂದ್ರೆ ಫಸ್ಟ್ ಯೂನಿಯನ್ ಗವರ್ಮೆಂಟ್ ತಂದಿದ್ದು ಯಾವ್ದಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಗೆ. ಸೊ ಇದು ನೋಡ್ರಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಲಾಂಚ್ ಆಗಬೇಕಂದ್ರೆ
1975 ಲಾಂಚ್ ಆಯ್ತು ಇದೇನಪ್ಪ ಅಂದ್ರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂದ್ರೆ ಮಕ್ಕಳು ಏನಿರ್ತಾರಲ್ಲ ಅವರಿಗೆ ತಮ್ಮ ಬಾಲ್ಯದಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ಚೈಲ್ಡ್ಹುಡ್ ಕೇರ್ ಕೊಡಕ್ಕಂತ ಪ್ರೋಗ್ರಾಮ್ ವರ್ಲ್ಡ್ ಲಾರ್ಜೆಸ್ಟ್ ಅಂದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತ ಪ್ರೋಗ್ರಾಮ್ ಮತ್ತೆ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದ್ರದ ಒಂದು ಇಂಪಾರ್ಟೆಂಟ್ ಕಾಂಪೋನೆಂಟ್ ಏನಿದೆಯಪ್ಪ ಅಂದ್ರೆ ಐಸಿಡಿಸ್ ಇದು ಇದು ಸಪ್ಲಿಮೆಂಟರಿ ನ್ಯೂಟ್ರಿಷನ್. ಯಾರಿಗಂದ್ರೆ ಯಾರೆಲ್ಲ ಮಕ್ಕಳು 6 ವರ್ಷದ ಕೆಳಗಿರ್ತಾರಲ್ಲ ಅವ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಕೊಡೋದು, ಜೊತೆಗೆ ಯಾರೆಲ್ಲ ಗರ್ಭಿಣಿ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಕೊಡೋದು, ಆಮೇಲೆ ಯಾರೆಲ್ಲ ಹಾಲುಣಿಸೋ ತಾಯಂದ್ರು ಇರ್ತಾರಲ್ಲ ಅವ್ರಿಗೆಲ್ಲ ಏನಪ್ಪ ಅಂದ್ರೆ ಈ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಅನ್ನ ಕೊಡೋದು. ಸೊ ನೋಡ್ರಿ ಇದೇನಾಯ್ತಪ್ಪ ಅಂದ್ರೆ ಲೀಗಲ್ ಎಂಟೈಟಲ್ಮೆಂಟ್ ಅಂತ ಆಯ್ತು. ಅಂದ್ರೆ ಇದನ್ನ ಲೀಗಲ್ ಆಗೇ ಮಾಡ್ಬಿಟ್ರಿ. ಯಾವಾಗಂದ್ರೆ ಯಾವಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂತಲ್ಲ 2013 ಇದು ಲೀಗಲ್ ಎಂಟೈಟಲ್ಮೆಂಟ್ ಆಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಯಾರು ರೈಟ್ ಹೋಲ್ಡರ್ಸ್ ಇದಾರೆ ಅಂದ್ರೆ ಯಾರು ಮಕ್ಕಳು ತಾಯಂದ್ರಿದಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನೀವು ಒಂದು ಹಾಟ್ ಕುಕ್ಡ್ ಮೀಲ್ಸ್ ಅಂದ್ರೆ ಒಂದು ಊಟವನ್ನು ಆದ್ರೂ ಹಾಕ್ಬೇಕು, ಅಥವಾ ಅವ್ರಿಗೆ ಏನಪ್ಪಾ ಅಂದ್ರೆ ಮನೆಗೆ ತಗೊಂಡು ಹೋಗಕ್ಕೆ ರೇಷನ್ ಆದ್ರೂ ಕೊಡ್ಬೇಕು, ಎರಡರಲ್ಲಿ ಒಂದ್ ಮಾಡ್ಬೇಕು. ಅದು ಕೂಡ ಏನಪ್ಪಾ ಅಂದ್ರೆ ಅಂಗನವಾಡಿ ಮೂಲಕ. ಅಂದ್ರೆ ನೀವೊಂದು ಅವ್ರಿಗೆ ರೇಷನ್ ಆದ್ರೂ ಕೊಡ್ರಿ, ಇಲ್ಲ ಅವರಲ್ಲೇ ಊಟ ಮಾಡ್ತೀನಿ ಅಂದ್ರೆ ಅವ್ರಿಗೆ ಊಟವನ್ನು ಮಾಡಿಸ್ರಿ ಅಂತ. ಇದಾದ್ಮೇಲೆ ನೋಡ್ರಿ 2021 ಯೂನಿಯನ್ ಗವರ್ಮೆಂಟ್ ಏನ್ ಮಾಡ್ತು ಅಂದ್ರೆ ಪೋಷಣ್ ಟ್ರ್ಯಾಕರ್ ಅಂತ ಹೇಳಿ ಒಂದು ಹೊಸ ಸ್ಕೀಮ್, ಇದಕ್ಕೆ ಅಡಿಷನಲ್ ಸ್ಕೀಮ್ ಅನ್ನ ಲಾಂಚ್ ಮಾಡ್ತು. ಇದು ಕೂಡ ಏನಪ್ಪಾ ಅಂದ್ರೆ ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ನ್ಯೂಟ್ರಿಷನ್ ಇನಿಷಿಯೇಟಿವ್ ಏನಿದೆ ಅದು ಕರೆಕ್ಟ್ ಆಗ್ತಾ ಇದೆ ಅಂತ ನೋಡೋದು ಇದ್ರ ಮುಖ್ಯ ಉದ್ದೇಶ ಆಗಿದೆ. ಇನ್ಕ್ಲೂಡಿಂಗ್ ಏನಪ್ಪಾ ಅಂದ್ರೆ ಐಸಿಡಿಎಸ್ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಒಂದು ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಯೂನಿಯನ್ ಗವರ್ಮೆಂಟ್ ಏನ್ ಮಾಡ್ತಪ್ಪ ಅಂದ್ರೆ ಈ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ರಿ. ಯಾರ್ಯಾರ್ದೆಲ್ಲ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ರಿ ಅಂದ್ರೆ ಎಸ್ಪೆಷಲಿ ಯಾರೆಲ್ಲ ತಾಯಂದ್ರು ಇದಾರೆ, ಯಾರೆಲ್ಲ ಮಕ್ಕಳು ಇದಾರೆ, ಅವರ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ರಿ. ಯಾವ ಯೋಜನೆ ಒಳಗೆ ಅಂದ್ರೆ ಪೋಷಣ್ ಟ್ರ್ಯಾಕರ್ ಯೋಜನೆ ಒಳಗೆ ಅಂತ ಹೇಳಿದ್ರು. ಅದು ಕೂಡ ಏನಪ್ಪಾ ಅಂದ್ರೆ ಮ್ಯಾಂಡೇಟರಿ ಅಂದ್ರೆ ನೀವು ಕಂಪಲ್ಸರಿ ಆಗಿ ಮಾಡ್ಬೇಕಂತ ಹೇಳಿದ್ರು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ ನಿಯರ್ಲಿ ಏನಪ್ಪಾ ಅಂದ್ರೆ ಈಗ ನೋಡ್ರಿ 3-4 ಮಂತ್ಸ್ ಇಂದ ಚಿಲ್ಡ್ರನ್ ಇಂದ ಹಿಡಿದು 0-5 ವರ್ಷದ ಮಕ್ಕಳು ಅಂದ್ರೆ ಈ 5 ವರ್ಷದ ಮಕ್ಕಳೊಳಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಆಧಾರ್ ಕಾರ್ಡ್ ಇಲ್ಲ. ಅದು ಎಷ್ಟಪ್ಪ ಅಂದ್ರೆ 3/4 ಭಾಗದಷ್ಟು ಮಕ್ಕಳಲ್ಲಿ ಏನಪ್ಪಾ ಅಂದ್ರೆ ಈ ಆಧಾರ್ ಕಾರ್ಡ್ ಇಲ್ಲ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅವರು ಏನಾದರೂ ಆರ್ಡರ್ ಮಾಡಿದ್ರು ಅಂದ್ರೆ ಮಕ್ಕಳ ಆಧಾರ್ ಕಾರ್ಡ್ ತಗೋಬೇಡ್ರಿ, ಬೇಕಾದ್ರೆ ನೀವು ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನೀವು ಆಧಾರ್ ಕಾರ್ಡ್ನ ಬಿಟ್ಬಿಡ್ಬೋದು, ಮಕ್ಕಳಿಗೆ ಆಧಾರ್ ಕಾರ್ಡ್ನ ತಗೋಬೇಡ್ರಿ ಅಂತ ಹೇಳಿದ್ರು. ಅದಾದ್ಮೇಲೆ ಗವರ್ಮೆಂಟ್ ಏನ್ ಹೇಳ್ತಾರೆ ಅಂದ್ರೆ ಸರಿ ನಾವು ಮಕ್ಕಳ ಆಧಾರ್ ಕಾರ್ಡ್ನ ತಗೊಳ್ಳಲ್ಲ, ಬಟ್ ಅವರ ತಾಯಿಯಂದ್ರೆ ಆಧಾರ್ ಕಾರ್ಡ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಥೆಂಟಿಕೇಶನ್ ಮಾಡ್ತೀವಿ ಅವರಿಗೂ, ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಅನ್ನ ತಗೋತೀವಿ ಅಂತ ಹೇಳಿದ್ರು. ಸೊ ಇದ್ರಿಂದ ಏನಂದ್ರೆ ಇಲ್ಲಿ ಆಧಾರ್ ಏನ್ ಹೇಳ್ತಿದ್ರೆ ಈ ಫೇಕ್ ಎಷ್ಟಿದ್ರೆ ಗೋಸ್ಟ್ ಚಿಲ್ಡ್ರನ್ಸ್ ಎಷ್ಟಿದ್ರೆ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಿದ್ರೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವ್ರ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಒಂದು ಡಾಟಾ ಇಡ್ತಿದ್ರೆ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ 42% ಜನ ಏನಿದಾರಲ್ಲ ಅವ್ರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವ್ರ ಆಧಾರ್ ಕಾರ್ಡ್ ಇರಲಿ ಬಯೋ ಮೆಟ್ರಿಕ್ಸ್ ವರ್ಕ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ರೀಸೆಂಟ್ ಆಗಿ ಏನ್ ಫ್ಯಾಮಿಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬಂತಲ್ಲ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ 36% ಮಕ್ಕಳೇನಿದ್ದಾರೆ 5 ವರ್ಷಕ್ಕಿಂತ ಕೆಳಗೆ ಅವ್ರು ಏನಿದ್ದಾರೆ ಅಂದ್ರೆ ಸ್ಟಂಟೆಡ್ ಇದಾರೆ, ಅಂದ್ರೆ ಬೆಳವಣಿಗೆ ಕುಂಠಿತವಾಗಿದ್ದಾರೆ, ತುಂಬಾ ತೆಳುಕಾಗಿದ್ದಾರೆ ಅಂತ ಹೇಳ್ಬಹುದು. ಅದೇ ತರ ನೋಡ್ರಿ 33% ಅಥವಾ 1/3 ಆಫ್ ದ ಚಿಲ್ಡ್ರನ್ ಏನಂದ್ರೆ ಅಂಡರ್ ವೇಟ್ ಇದಾರೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪಾ ಅಂದ್ರೆ ಪ್ರೀ ಪ್ಯಾಂಡಮಿಕ್ ನಂಬರ್, ಅಂದ್ರೆ ಈ ಕೊರೋನಾ ಬರಕ್ಕಿಂತ ಮುಂಚೆ, ಬಟ್ ಕೊರೋನಾ ಬಂದ್ಮೇಲೆ ಪ್ಯಾಂಡಮಿಕ್ ಆದ್ಮೇಲೆ ಇದಿನ್ನು ಕೂಡ ವರ್ಸ್ಟ್ ಆಗಿರುತ್ತೆ. ಯಾಕಂದ್ರೆ ನಾವು ಏನ್ ಅಂಗನವಾಡಿ ಮೂಲಕ ಈ ಪೋಷಕಾಂಶಗಳನ್ನ ಕೊಡ್ತಿದ್ವಿ ಅಥವಾ ಆಹಾರವನ್ನ ಕೊಡ್ತಿದ್ವಲ್ಲ ಅದು ಕಂಪ್ಲೀಟ್ ಆಗಿ ನಿಂತು ಬಿಟ್ಟಿತ್ತು. ಸೊ ಇದರಿಂದ ಏನಪ್ಪಾ ಅಂದ್ರೆ ಆ ಮಕ್ಕಳಲ್ಲಿ ಇನ್ನೂ ಕೂಡ ಬೆಳವಣಿಗೆ ಕುಂಠಿತವಾಗಿರುತ್ತೆ, ಮತ್ತೆ ಮಾಲ್ ನರಿಷ್ಟ್ ಆಗಿರ್ತಾರೆ, ಅಂಡರ್ ವೇಟ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇದೇ ಇಂಥದೇ ಒಂದು ಸನ್ನಿವೇಶದಲ್ಲಿ ಏನಪ್ಪಾ ಅಂದ್ರೆ ನಾವು ಮೈಗ್ರೆಂಟ್ಸ್ ಅಂದ್ರೆ ಯಾರೆಲ್ಲ ವಲಸೆ ಹೋಗಿರ್ತಾರಲ್ಲ ಅಂತ ಮಕ್ಕಳಿಗೆ ಮತ್ತೆ ಯಂಗ್ ಮದರ್ಸ್ ಗೆ ನಾವು ಈ ತರದ ಡಿಜಿಟಲೈಸೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಯಾರ ಅಥೆಂಟಿಕೇಶನ್ ಆಗಲ್ಲ, ಯಾವ ಮಕ್ಕಳ ಅಥೆಂಟಿಕೇಶನ್ ಆಗಲ್ಲ, ಯಾವ ಮಕ್ಕಳ ತಾಯಂದಿರ ಅಥೆಂಟಿಕೇಶನ್ ಆಗಲ್ಲ, ಆಧಾರ್ ಅಥೆಂಟಿಕೇಶನ್ ಆಗಲ್ಲ, ಆ ಮಕ್ಕಳ ಸೈಕಾಲಜಿ ಮೇಲೆ ಯಾವ ತರನಾಗಿ ಇದು ಎಫೆಕ್ಟ್ ಆಗುತ್ತೆ ಅಂತ ಅವರು ಕ್ವಶನ್ ಅನ್ನ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ಅವರು ನೆಕ್ಸ್ಟ್ ಡಿಸ್ಕಸ್ ಮಾಡುವಂತ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಈಗ ಏನ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲ, ನೆಕ್ಸ್ಟ್ ಡೆವಲಪ್ ಮಾಡೋದ್ ನೋಡ್ರಿ NMMS ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಇದನ್ನ ಸ್ಪೆಷಲಿ ಯಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ನರೇಗಾ ವರ್ಕರ್ಸ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂದ್ರೆ ಸೊ ನೋಡ್ರಿ ಇದ್ರ ಪ್ರಕಾರ ಏನ್ ಮಾಡಪ್ಪ ಅಂದ್ರೆ ಆ ವರ್ಕರ್ಸ್ 2 ಟೈಮ್ ಅವ್ರದ್ದು ಏನ್ ಮಾಡ್ಬೇಕಂದ್ರೆ ಜಿಯೋ ಟ್ಯಾಗ್ ಮಾಡಿ ಫೋಟೋವನ್ನ ಕಳಿಸ್ಬೇಕಾಗುತ್ತೆ. ಸೊ ಅವರು ವರ್ಕ್ ಮಾಡ್ತಿರ್ತಾರಲ್ಲ ಅಲ್ಲಿ ಒಂದು ಫೋಟೋನ ಕ್ಲಿಕ್ ಮಾಡಿ ಜಿಯೋ ಟ್ಯಾಗ್ ಮಾಡಿ ಆ ಫೋಟೋ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಪೋರ್ಟಲ್ ಅಲ್ಲಿ ಎಷ್ಟು ಎಸ್ ಸರಿ ಅಪ್ಪ ಅಂದ್ರೆ ದಿನಕ್ಕೆ 2 ಸರಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ.
ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಏನಿಗೆ ಕರಪ್ಷನ್ ಇದೆಯಲ್ಲ ನರೇಗಾದಲ್ಲಿ ಅದನ್ನ ತಡೆ ಇರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಇದನ್ನ ಜಾರಿಗೆ ತಗೊಂಡ್ಬಂದ್ರು. ಸೊ ನೋಡ್ರಿ, ಇನ್ ಕೇಸ್ 20ಕ್ಕಿಂತ ಜಾಸ್ತಿ ವರ್ಕರ್ಸ್ ಇದ್ರು ಅಂದ್ರೆ ಅಂತಲ್ಲಿ ಏನಪ್ಪ ಅಂದ್ರೆ ಈ ಸಾಫ್ಟ್ವೇರ್ ಇಂದ ಅಪ್ಡೇಟ್ ಮಾಡೋದ ಅವಶ್ಯಕತೆ ಇರಲ್ಲ, ಅಲ್ಲಿ ಫಿಸಿಕಲ್ ಅಟೆಂಡೆನ್ಸ್ ಕಂಪಲ್ಸರಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ರೀಸೆಂಟ್ ಸ್ಟಡಿ ಏನ್ ಹೇಳ್ತಿದೆ ಅಂದ್ರೆ ಈಗ ನೋಡ್ರಿ, ನರೇಗಾ ವರ್ಕರ್ಸ್ ಏನ್ ಮಾಡಿರ್ತಾರಪ್ಪ ಅಂದ್ರೆ ಅವ್ರಿಗೊಂದು ಟಾಸ್ಕ್ ಕೊಟ್ಟಿರ್ತಾರೆ, ಯಾಕಂದ್ರೆ ಅವ್ರದ್ದು ಕ್ವಾಲಿಟಿ ಆಫ್ ವರ್ಕ್ ನೋಡಲ್ಲ, ಕ್ವಾಂಟಿಟಿ ಆಫ್ ವರ್ಕ್ ನೋಡ್ತಾರೆ. ಆ ಟಾಸ್ಕ್ ಮುಗಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮನೆಗೆ ಹೋಗ್ಬಿಡ್ತಾರೆ. ಬಟ್ ಈಗ ಏನಾಗ್ತದೆ ಅಂದ್ರೆ ಅವ್ರು ಕಂಪಲ್ಸರಿ ಜಿಯೋ ಟ್ಯಾಗ್ ಮಾಡೋದ್ರಿಂದ, 2 ಹೊತ್ತು ಅವರು ಜಿಯೋ ಟ್ಯಾಗ್ ಮಾಡಿ ಫೋಟೋ ಕಳ್ಸೋದ್ರಿಂದ ಅವ್ರ ಕೆಲಸ ಮುಗಿದ್ರು ಸಹ ಅಲ್ಲೇ ಇರ್ಬೇಕು. ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಅವ್ರ ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗ್ತಿದ್ರು, ಅಡಿಷನಲ್ ಏನ್ ವರ್ಕ್ ಇದೆ ಅಲ್ಲಿ ವರ್ಕ್ ಕೆಲಸ ಮಾಡ್ಕೋತಿದ್ರು, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಇದ್ರೆ ಅಲ್ಲಿ ಕೆಲಸ ನೋಡ್ಕೊಂಡು ಅವ್ರದೇನ್ ಲೈವ್ಲಿಹುಡ್ ಇದೆಯಲ್ಲ ಅದನ್ನು ಬೆಟರ್ ಮಾಡ್ತಿದ್ರು. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಆತರ ಆಗ್ತಿಲ್ಲ. ಅವ್ರ ಕೆಲಸ ಮುಗಿದ್ರು ಸಹ ಏನಪ್ಪ ಅಂದ್ರೆ ಫೋಟೋ ಸಂಬಂಧ ಫೋಟೋಕ್ಕೋಸ್ಕರ ಆದ್ರೂ ಅವರಲ್ಲಿ ಕೊಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದನ್ನ ಯಾರು ಅಪ್ಡೇಟ್ ಮಾಡ್ತಾರಪ್ಪ ಅಂದ್ರೆ ಮೇಟ್ ಅನ್ನೋರು ಇದನ್ನ ಅಪ್ಡೇಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮೇಟ್ ಅಂದ್ರೆ ಲೋಕಲ್ ಸೂಪರ್ವೈಸರ್ಸ್, ಅವ್ರು ಏನ್ ಮಾಡ್ಬೇಕಂದ್ರೆ ಈ ತರದ ಫೋಟೋಸ್ ಅನ್ನ ತಗೊಂಡು ಅಪ್ಲೋಡ್ ಅನ್ನ ಮಾಡ್ಬೇಕು. ಎಷ್ಟೋ ಜನದ ಕಡೆ ಏನಪ್ಪ ಅಂದ್ರೆ ಸ್ಮಾರ್ಟ್ ಫೋನ್ ಇರಲಿಲ್ಲ, ಮೇಟ್ಸ್ ಯಾರು ಇರ್ತಾರಲ್ಲ ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇರಲಿಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಬೇರೆ ಬೇರೆ ರೆವೆನ್ಯೂ ಇಂದ ಸ್ಮಾರ್ಟ್ ಫೋನ್ ಅನ್ನ ತರಬೇಕಾಯ್ತು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಒಂದಿನ ಯಾವ್ದಾದ್ರು ಫೋಟೋ ಅಪ್ಲೋಡ್ ಆಗ್ಲಿಲ್ಲ, ಯಾಕಂದ್ರೆ ನಮ್ಮ ರೂರಲ್ ಇಂಡಿಯಾದಲ್ಲಿ ಇನ್ನೂ ಕೂಡ ಏನಪ್ಪ ಅಂದ್ರೆ ಕನೆಕ್ಟಿವಿಟಿ ಚೆನ್ನಾಗಿಲ್ಲ, ಆ ದಿನದ ಏನಪ್ಪ ಅಂದ್ರೆ ವೇಜಸ್ ಬರೋದಿಲ್ಲ. ಸೊ ಇದ್ರಿಂದ ಏನಾಗುತ್ತಂದ್ರೆ ಡಿಸ್ಕರೇಜ್ ಆಗುತ್ತೆ, ಯಾರೆಲ್ಲ ನರೇಗಾ ವರ್ಕರ್ಸ್ ವರ್ಕಿಂಗ್ ಬರ್ತಾರಲ್ಲ ಅವ್ರಿಗೆ ಡಿಸ್ಕರೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈ ನರೇಗಾದಿಂದ ಏನಪ್ಪ ಅಂದ್ರೆ ಕೆಲವೊಬ್ರು ಸೆಕ್ರೆಟರಿಗೆ ಏನಪ್ಪ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಕೂಡ ಕಾಲ್ ಬರುತ್ತೆ, ಏನಂದ್ರೆ ಏನೆಲ್ಲ ಟೆಕ್ನಾಲಜೀಸ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಇದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಈ ಆಪ್ ಫೇಲ್ಯೂರ್ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಈ ಆಪ್ ಇಟ್ಟು ಬೇರೆ ಯಾವ ಮೆಥಡ್ ಒಳಗೆ ಮಾಡ್ಬೇಕಂತ ಗವರ್ಮೆಂಟ್ ಕೇಳಿದ್ರೆ, ಗವರ್ಮೆಂಟ್ ಏನ್ ಹೇಳುತ್ತಪ್ಪ ಅಂದ್ರೆ ಇದನ್ನ ತಂದಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಕರಪ್ಷನ್ ನಿಲ್ಸೋದಕ್ಕೋಸ್ಕರ ತಂದಿದ್ವಿ. ಅದಕ್ಕೆ ಆತರ ಏನ್ ಸಜೆಷನ್ ಮಾಡ್ತಿದ್ರು ಅಂದ್ರೆ ಇದು ಬಿಟ್ಟು ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಸೋಷಿಯಲ್ ಆಡಿಟ್ ಮಾಡ್ಬೋದು, ಅಥವಾ ಅಲ್ಲಿರುವಂತಹ ಲೋಕಲ್ ಕಮ್ಯುನಿಟಿಲಿ ಯಾರಿಗಾದ್ರೂ ಸೂಪರ್ವೈಸ್ ಮಾಡಕ್ ಹೇಳಿದ್ರೆ ಕರಪ್ಷನ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೊಂದೇನಪ್ಪ ಅಂದ್ರೆ ಈ ಫೋಟೋಸ್ ಅಪ್ಡೇಟ್ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ಹೆಣ್ಣುಮಕ್ಕಳ ಪಾರ್ಟಿಸಿಪೇಷನ್ ಏನಿದೆ ನರೇಗಾ ವರ್ಕ್ ನಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವೇನ್ ಡಿಜಿಟಲೈಸೇಷನ್ ತರ್ತಿದ್ರಲ್ಲ, ಅವು ಈಗ ಏನಾಗ್ತಿದೆ ಅಂದ್ರೆ ಜನರಿಗೆ ಸಪೋರ್ಟ್ ಮಾಡದೇ ಇರೋದ್ರಿಂದ ಇಂಟರ್ನ್ ಅದೇನಾಗ್ತಿದ್ಯಪ್ಪ ಅಂದ್ರೆ ಹೊಡೆತ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಆಪ್ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವ್ರಿಗೊಂದು ಫಿಯರ್ ಇರುತ್ತೆ ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ಲಿ ನಮ್ನ ಯಾರೋ ವಾಚ್ ಮಾಡ್ತಿದ್ದಾರೆ ಅಂತ. ಇದರಿಂದ ಅವರ ವರ್ಕ್ ಎಫಿಷಿಯನ್ಸಿ ಏನ್ ಬರ್ಬೇಕಲ್ಲ ಅದು ಕೂಡ ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಟೆಕ್ನಾಲಜಿ ಇರ್ಲಿ, ನಾವು ಬೇಡನಲ್ಲ, ಬಟ್ ಸೋಷಿಯಲ್ ಆಡಿಟ್ ಅನ್ನು ಮಾಡೋದ್ರಿಂದ ಅಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಇದರಿಂದ ಇದ್ರಿನ್ನೂ ಕೂಡ ಬೆಟರ್ ಮಾಡಬಹುದು ಅಂತ ಆತರ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದು ಇದು ಮಿನಿಸ್ಟ್ರಿ ಮೀಟಿಂಗ್ 12 ಬಗ್ಗೆ ಹೇಳ್ತಿದ್ದಾರೆ. ಓವರ್ ಇಟ್ಸ್ ಗೇನ್ ಫಾರ್ ದ ಡೆವಲಪ್ಡ್ ವರ್ಲ್ಡ್ ಅಂದ್ರೆ ಇದೇನ್ ಮೀಟಿಂಗ್ ಆಗಿದೆ, ಇಲ್ಲಿ ಯಾರು ಗೇನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಡೆವಲಪ್ಡ್ ಕಂಟ್ರಿಯಿಂದ ಏನ್ ಬಂದಿದ್ರಲ್ಲ ಅವರಿಗೆ ಜಾಸ್ತಿ ಗೇನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಮೀಟಿಂಗ್ ಆಗಿದೆ ಏನಪ್ಪ ಅಂದ್ರೆ 12th ಮಿನಿಸ್ಟ್ರಿಯಲ್ ಮೀಟಿಂಗ್ ಆಗಿತ್ತು. ಎಲ್ಲಾಗಿತ್ತಪ್ಪ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಈ ಮೀಟಿಂಗ್ ಕಂಡಕ್ಟ್ ಮಾಡಿದ್ರು. ಸೊ ನೋಡ್ರಿ, ಇದ್ರೊಳಗೆ ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಮತ್ತೆ ಡೆವಲಪ್ಡ್ ಕಂಟ್ರೀಸ್ ಇದೆಯಲ್ಲ, ಅವರು ಓವರ್ವೆಲ್ಮಿಂಗ್ ವಿನ್ನರ್ಸ್ ಆದ್ರೆ ಅಂದ್ರೆ ಅವ್ರಿಗೆಲ್ಲ ಜಾಸ್ತಿ ಗೆಲುವು ಸಿಕ್ಕರೆ, ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಅವ್ರ ಏನಪ್ಪ ಅಂದ್ರೆ ಲೂಸರ್ ಸೈಡ್ ಇದಾರೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಏನಿದು ಪ್ರಪೋಸಲ್ ಅಪ್ಪ ಅಂದ್ರೆ, ಸೊ ಮಿನಿಸ್ಟ್ರಿಯಲ್ ಔಟ್ಕಮ್ ಏನಿದೆಯಲ್ಲ ಇದೊಂದು ಟ್ರಿಪ್ಸ್ ವೇವಿಯರ್ ಆಗಿತ್ತು. ಏನ್ ಟ್ರಿಪ್ಸ್ ವೇವಿಯರ್ ಅಂತಂದ್ರೆ, ಸೊ ನೋಡ್ರಿ, 2020ರಲ್ಲಿ ಅಕ್ಟೋಬರ್ 2020ರಲ್ಲಿ ಏನಪ್ಪ ಅಂದ್ರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಒಂದು ಪ್ರಪೋಸಲ್ ಅನ್ನ ಇಟ್ಟಿದ್ರು. ಏನಂತ ಇಟ್ಟಿದ್ರು ಅಂದ್ರೆ, ನೀವು ಟೆಂಪ್ರರಿಲಿ ಸಸ್ಪೆಂಡ್ ಮಾಡ್ರಿ, ಯಾವ್ದಕ್ಕಿನ ಸಸ್ಪೆಂಡ್ ಮಾಡ್ಬೇಕಪ್ಪ ಅಂದ್ರೆ ಏನೆಲ್ಲ ನಿಮ್ಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆ, ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಪೇಟೆಂಟ್ಸ್, ಕಾಪಿ ರೈಟ್ಸ್, ಇಂಡಸ್ಟ್ರಿಯಲ್ ಡಿಸೈನ್ಸ್, ಆಮೇಲೆ ಟ್ರೇಡ್ ಸೀಕ್ರೆಟ್ಸ್ ಇದೆ, ಇವನ್ನೆಲ್ಲ ಏನ್ ಮಾಡ್ರಿ ಅಂದ್ರೆ ಟೆಂಪ್ರರಿಲಿ ಸಸ್ಪೆಂಡ್ ಮಾಡ್ರಿ. ಇದರಿಂದ ನಾವೇನಪ್ಪ ಅಂದ್ರೆ ವ್ಯಾಕ್ಸಿನ್ಸ್ ಇದೆಯಲ್ಲ ಅದನ್ನ ಜಾಸ್ತಿ ಪ್ರೊಡಕ್ಷನ್ ಅನ್ನ ಮಾಡ್ತೀವಿ, ಸೊ ಯಾವ್ದೆಲ್ಲ ನೀಡಿ ಕಂಟ್ರೀಸ್ ಇರ್ತಾರಲ್ಲ ಅವ್ರಿಗೆ ಕೊಡಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಟ್ರೇಡ್ ಸೀಕ್ರೆಟ್ಸ್ ಅಥವಾ ಇನ್ನೊಂದು ಪೇಟೆಂಟ್ ಏನಾದ್ರೂ ಇದ್ರೆ ನೀವು ವ್ಯಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೋಸ್ಕರ ನೀವು ಏನಪ್ಪ ಅಂದ್ರೆ ಅವ್ರ ಹತ್ರ ಪರ್ಮಿಷನ್ ಅನ್ನ ತಗೋಬೇಕಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಈ COVID-19 ಪ್ಯಾಂಡಮಿಕ್ ಏನು ನಿಮಗೆ ವ್ಯಾಕ್ಸಿನ್ಸ್ ಬೇಕು ಮತ್ತೆ ಅದರ್ ಥೆರಪಿಟಿಕಲ್ ಮೆಟೀರಿಯಲ್ಸ್ ಅಂದ್ರೆ ಏನ್ ನಿಮಗೆ ಥೆರಪಿ ಮಾಡಕ್ ಮೆಟೀರಿಯಲ್ಸ್ ಬೇಕು, ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬೇಕಲ್ಲ, ಅದಕ್ಕೋಸ್ಕರ ಇದನ್ನ ಸಸ್ಪೆಂಡ್ ಮಾಡ್ರಿ ಅಂತ ಹೇಳಿದ್ರು. ಸೊ ನೋಡ್ರಿ, ಈ ಪ್ರಪೋಸಲ್ ಏನಪ್ಪ ಅಂದ್ರೆ 100 ದೇಶಗಳ ಸಪೋರ್ಟ್ ಅನ್ನು ಕೂಡ ಮಾಡಿತ್ತು, ಇಲ್ಲಾಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್
ಅಲ್ಲಿ ಇವರು ಸಪೋರ್ಟ್ ಅನ್ನ ಮಾಡಿದ್ರು. ಆಮೇಲೆ ನೋಬಲ್ ಲಾರೇಟ್ಸ್, ಆಮೇಲೆ ಅಕಾಡೆಮಿಕ್ಸ್, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಅವರು, ಆಮೇಲೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮಿನಿಸ್ಟರ್ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಇದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರು. ಇವನ್ ಹಾಲಿವುಡ್ ಸೆಲೆಬ್ರಿಟೀಸ್ ಕೂಡ ಏನಪ್ಪ ಅಂದ್ರೆ ಇದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಈ ಪ್ರಪೋಸಲ್ ಗೆ ಅಪೋಸ್ ಮಾಡಿದವರು ಯಾರಪ್ಪ ಅಂದ್ರೆ ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಜಪಾನ್, ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಅವ್ರು ಏನಪ್ಪ ಅಂದ್ರೆ ಬೇರೆ ಕಡೆ ಇದೀವಿ ಅಂತ ಅನ್ಸ್ಕೊಂಡ್ರು. ಯಾಕಂದ್ರೆ ಅವ್ರ ಹತ್ರ ಪೇಟೆಂಟ್ ಮತ್ತೆ ಕಾಪಿರೈಟ್ ಇಶ್ಯೂ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಇದೇನ್ ಅನ್ಸ್ತಪ್ಪ ಅಂದ್ರೆ ಅವ್ರು ಇವರು ನಮ್ಮ ವಿರೋಧವಾಗಿದ್ದಾರೆ ಅನ್ನಿಸ್ತಾರ ಅಂತ ಅನಿಸ್ತು. ಹಾಗಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಜುಲೈ ಜೂನ್ 2021ಕ್ಕೆ US ಸಪೋರ್ಟ್ ಮಾಡ್ತು. ಯಾವ್ದಕ್ಕಂದ್ರೆ ಇದ್ರ ಸಪೋರ್ಟ್ ಏನ್ ಪ್ರಪೋಸಲ್ ಇದೆಯಲ್ಲ ಅದನ್ನ ಬರೀ ವ್ಯಾಕ್ಸಿನ್ಸ್ ಮಾತ್ರ ಸಪೋರ್ಟ್ ಮಾಡ್ತು. ಓವರ್ ಆಲ್ ಎಲ್ಲದಕ್ಕೂ ಸಪೋರ್ಟ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಮೆಡಿಕಲ್ ಡಿವೈಸಸ್ ಗೆ. ಜಸ್ಟ್ ವ್ಯಾಕ್ಸಿನ್ಸ್ ಗೆ ಮಾತ್ರ ಅವ್ರು ಏನಪ್ಪ ಅಂದ್ರೆ ಸಪೋರ್ಟ್ ಅನ್ನ ಮಾಡಿದ್ರು. ಇದಾದ್ಮೇಲೆ ನೋಡ್ರಿ, ಯು ಇದೆಯಲ್ಲ ಯುರೋಪಿಯನ್ ಯೂನಿಯನ್, ಅವರೊಂದು ಅಡ್ವಾಂಟೇಜ್ ತಗೊಂಡ್ರು. ಸೊ ಇವರೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ರು. ಯಾರಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಅವರು ಏನ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ರು ಅಂದ್ರೆ ಇವರೊಂದು ಕೌಂಟರ್ ಪ್ರಪೋಸಲ್ ಮಾಡಿದ್ರು. ಮಾಡೇನಪ್ಪ ಅಂದ್ರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾನ ಒಪ್ಸಿದ್ರು. ಈ ಕೌಂಟರ್ ಪ್ರಪೋಸಲ್ ಅಲ್ಲಿ ಏನಕ್ಕೆ ಅಂದ್ರೆ ನಾವೇಗೆ ಪ್ರಪೋಸಲ್ ಮಾಡಿದ್ವಲ್ಲ ಅದನ್ನ ಇನ್ನು ಕೂಡ ಏನಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡೋಣ ಅಂತ ಹೇಳಿದ್ರು. ಇನ್ನು ಕೂಡ ಸಿಂಪಲ್ ಮಾಡೋಣ, ಏನೇನು ಪ್ರೊಸೀಜರ್ ಆಸ್ಪೆಕ್ಟ್ ಇದೆಯಲ್ಲ ಅದನ್ನೇನ್ ಮಾಡೋಣ ಅಂದ್ರೆ ಇನ್ನು ಕೂಡ ಸಿಂಪಲ್ ಮಾಡೋಣ. ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಕಂಪಲ್ಸರಿ ಲೈಸೆನ್ಸ್ ಮಾಡೋಣ ಪೇಟೆಂಟ್ ರೂಲ್ಸ್ ಅಲ್ಲಿ ಅಂತ ಹೇಳಿದ್ರು. ಸೊ ನೋಡ್ರಿ, ಇದನ್ನ ಏನಪ್ಪ ಅಂದ್ರೆ WTOನು ಒಪ್ಕೊಂತು, ಜೊತೆಗೆ ಏನಪ್ಪ ಅಂದ್ರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾದವ್ರಿಗೂ ಒಪ್ಪಿಸ್ಕೊಂಡ್ರು. ಇದರಿಂದ ಏನಾಗುತ್ತೆ ಅಂದ್ರೆ ಈಗ ಸೊ ನೋಡ್ರಿ, ಕಂಪಲ್ಸರಿ ಲೈಸೆನ್ಸಿಂಗ್ ಅಂತ ಬಂದಾಗ ಅಪ್ ಟು ಸರ್ಟನ್ ಅಮೌಂಟ್ ಅನ್ನ ನೀವೇನಪ್ಪ ಅಂದ್ರೆ ಪೇಟೆಂಟ್ ಕೊಡ್ಲೇಬೇಕಾಗುತ್ತೆ. ಇದರಿಂದ ನಾವೇನ್ ತಗ್ಗು ಹಾಕ್ಬೇಕಂತ ಮಾಡಿದ್ವಿ ಯಾರಂದ್ರೆ ಭಾರತ ಮತ್ತೆ ಸೌತ್ ಆಫ್ರಿಕಾದವರು. ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಒಂದು ಮಾಸ್ಟರ್ ಸ್ಟ್ರೋಕ್ ಮೂಲಕ ತೆಗೆದುಹಾಕಿದ್ರು ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಏನಪ್ಪ ಅಂದ್ರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಇದಕ್ಕೆ ಒಪ್ಕೊಳ್ಳೋಂಗು ಕೂಡ ಅವ್ರು ಮಾಡಿದ್ರು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ದಿ ಕೊರಾಲ್ ಇನ್ ಟು ಎಕ್ಸ್ಪೆಕ್ಟಿಂಗ್ ಯುರೋಪಿಯನ್ ಯೂನಿಯನ್ ಪ್ರಪೋಸಲ್ಸ್ ಅಂತ ಕೂಡ ಹೇಳ್ತಾರೆ. ಸೊ ನೋಡ್ರಿ, ಫೈನಲ್ ಔಟ್ಕಮ್ ಏನಿದೆ ಅಲ್ಲ, 12th ಮಿನಿಸ್ಟ್ರಲ್ ಔಟ್ಕಮ್, ಇದ್ರೊಳಗೆ ಏನಪ್ಪ ಅಂದ್ರೆ ಆಲ್ರೆಡಿ ಇದ್ದ ರೂಲ್ಸ್ ಗೆ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಿದ್ರು. ಯುರೋಪಿಯನ್ ಯೂನಿಯನ್ ಏನಪ್ಪ ಅಂದ್ರೆ ಇನ್ನು ಕೂಡ ಅಡ್ವಾಂಟೇಜಸ್ ಅನ್ನ ಸಿಕ್ತು. ಇಲ್ಲಿ ಡೆವಲಪ್ಡ್ ಕಂಟ್ರೀಸ್ ವಿನ್ ಆದ್ರೆ ಡೆವಲಪಿಂಗ್ ಕಂಟ್ರೀಸ್ ಮತ್ತೆ ಸ್ಟ್ರಗಲ್ ಆಯ್ತು ಅಂತ ಹೇಳಿದ್ರು. ಇದಾದ್ಮೇಲೆ ನೋಡ್ರಿ, ಏನಪ್ಪ ಅಂದ್ರೆ ಫೈನಲ್ ಔಟ್ಕಮ್ ಏನಿದೆ ಅಂದ್ರೆ ಈ ಯುರೋಪಿಯನ್ ಯೂನಿಯನ್ ವಿಕ್ಟರಿ ಆದ್ರೆ ಈ ಡೆವಲಪಿಂಗ್ ಕಂಟ್ರೀಸ್ ಲೂಸರ್ ಸೈಡ್ ಬಂದ್ರು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಯುರೋಪಿಯನ್ ಯೂನಿಯನ್ ಗೆ ಇನ್ನು ಎರಡು ಏರಿಯಾದಲ್ಲಿ ಏನಪ್ಪ ಅಂದ್ರೆ ರಿಫಾರ್ಮ್ ಮಾಡಕ್ ಸಿಕ್ತು, ಅಥವಾ ಎರಡು ಏರಿಯಾಕಿನ್ನು ಕೂಡ ಸ್ಕೋಪ್ ಸಿಕ್ತು ಅಂತ. ಯಾವ್ದಂದ್ರೆ ಒಂದು WTO ರಿಫಾರ್ಮ್ ಅಲ್ಲಿ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ರಿಫಾರ್ಮ್, ಇನ್ನೊಂದು ಏನಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಒಳಗೆ. ಸೊ ನೋಡ್ರಿ, WTO ರಿಫಾರ್ಮ್ ಒಳಗೆ ಯುರೋಪಿಯನ್ ಏನ್ ಹೇಳ್ತಂದ್ರಪ್ಪ, ನೀವು ಕೆಲವೊಂದಿಷ್ಟು ಫಂಡಮೆಂಟಲ್ ಚೇಂಜಸ್ ಮಾಡ್ರಿ. ಯಾವ್ದಕ್ಕಂದ್ರೆ ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಟ್ ಗೆ, ಏನು ನಿಮ್ಮ ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಟ್ ಇದೆಯಲ್ಲ WTOದಲ್ಲಿ, ಅದಕ್ಕೆ ಕೆಲವೊಂದಿಷ್ಟು ಮೂಲಭೂತ ಚೇಂಜಸ್ ಅನ್ನ ಮಾಡ್ರಿ ಅಂತ ಹೇಳಿದ್ರು. ಆಮೇಲೆ ನೋಡ್ರಿ, ಇವ್ರೇನ್ ಮಾಡಿದ್ರೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಕೂಡ ಒಂದು ಫಾರ್ಮಲ್ ರೋಲ್ ಅನ್ನ ಕೊಡ್ರಿ. ಏನ್ WTO ಪ್ರೊಸೆಸಸ್ ಇದೆಯಲ್ಲ ಅದರಲ್ಲಿ ಪ್ರೈವೇಟ್ ಸೆಕ್ಟರ್ ನೀವೇನು ಇನ್ಕ್ಲೂಡ್ ಮಾಡಿಲ್ಲ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ರಿ ಅಂತ ಹೇಳಿದ್ರು. ಅದಾದ್ಮೇಲೆ ನೋಡ್ರಿ, ಯುರೋಪಿಯನ್ ಯೂನಿಯನ್ ಹೊಸ ವಿಂಡೋ ಅನ್ನ ಕ್ರಿಯೇಟ್ ಮಾಡಿದ್ರು. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಟ್ರೇಡ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಎನ್ವೈರನ್ಮೆಂಟಲ್ ಗೋಸ್ಕರ ಏನಪ್ಪ ಅಂದ್ರೆ ಹೊಸದೊಂದು ಅಪರ್ಚುನಿಟಿ ಅಥವಾ ವಿಂಡೋ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಂದ್ರೆ ಅವ್ರಿಗೆ ಅಡ್ವಾಂಟೇಜ್ ಸಿಕ್ಕರೆ ಡೆವಲಪಿಂಗ್ ಕಂಟ್ರೀಸ್ ಗೆ ಅಡ್ವಾಂಟೇಜ್ ಸಿಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾ ಕಡೆ ನೋಡೋದಾದ್ರೆ ಇಂಡಿಯಾ ಏನಪ್ಪ ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಕೇಳ್ತು. ಯಾವ್ದಕ್ಕಂದ್ರೆ ಈ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಪರ್ಮನೆಂಟ್ ಸೊಲ್ಯೂಷನ್ ಕೇಳ್ತು. ಇದಕ್ಕೋಸ್ಕರ ಫಸ್ಟ್ ಧೋನಿ ಅಂತವ್ರು ಯಾರಪ್ಪ ಅಂದ್ರೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಆದಂತ ಪಿಯೂಷ್ ಗೋಯಲ್ ಅವರು ಇದಕ್ಕೋಸ್ಕರ ಧೋನಿಯನ್ನ ಎತ್ತಿದ್ರು. ನಾವು ಯಾವ್ದಕ್ಕೋಸ್ಕರ ಜಾಸ್ತಿ ಪ್ರಿಯಾರಿಟಿ ಕೊಡ್ತೀವಿ ಅಂದ್ರೆ ಈ ಪಬ್ಲಿಕ್ ಸ್ಟಾಕಿಂಗ್ ಏನ್ ಮಾಡ್ಕೋತಾರಲ್ಲ ಅದಕ್ಕೋಸ್ಕರ ಜಾಸ್ತಿ ಪ್ರಿಯಾರಿಟಿ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಈಗ ನೋಡ್ರಿ, ಪಬ್ಲಿಕ್ ಸ್ಟಾಕಿಂಗ್ ಯಾವ ತರ ಅಂದ್ರೆ COVID-19 ಬಂದಾಗ ಫಸ್ಟ್ ಪ್ರಿಯಾರಿಟಿ ಯಾವ ತರ ಇರುತ್ತೆ ಅಂದ್ರೆ ಎಲ್ಲಾ ಕಂಟ್ರೀಸ್ಗೂ ಫಸ್ಟ್ ಅವ್ರ ದೇಶದ ಜನರನ್ನ ಸೇವ್ ಮಾಡ್ಕೊಂಡು ಬೇರೆ ದೇಶದ ಜನರಿಗೆ ಏನ್ ಮಾಡ್ತಾರೆ ಅಂದ್ರೆ ಸರ್ವ್ ಮಾಡ್ತಾರೆ. ಬಟ್ ಪಬ್ಲಿಕ್ ಸ್ಟಾಕಿಂಗ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ WTO ನಮ್ಮ ಮೇಲೆ ಒತ್ತಡ ಹೇರಿ ಏನು ಸ್ಟಾಕ್ ಇದೆಯಲ್ಲ ಅದನ್ನ ಅವ್ರು ಇಸ್ಕೊಳ್ಳೋದ್ರಿಂದ ನಮ್ಮ ದೇಶದ ಜನರಿಗೆ ಏನ್ ಎಸೆನ್ಷಿಯಲ್ ವ್ಯಾಕ್ಸಿನ್ಸ್ ಬೇಕಲ್ಲ ಅದು ಸಿಗಲ್ಲ. ಅದನ್ನ ಫಸ್ಟ್ ಇಂಪಾರ್ಟೆಂಟ್ ಆಗಿ ಹೇಳಿದ್ದು ಯಾರಪ್ಪ ಅಂದ್ರೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಹೇಳಿದ್ರು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇದಕ್ಕೋಸ್ಕರ ಏನಪ್ಪ ಅಂದ್ರೆ 80 ಡೆವಲಪಿಂಗ್ ಕಂಟ್ರೀಸ್ ಕೂಡ ಕಡೆಯಿಂದ ಕೂಡ ಏನಪ್ಪಾ ಅಂದ್ರೆ ಅವ್ರಿಗೆ ಸಪೋರ್ಟ್ ಸಿಕ್ಕಿತ್ತು ಅಂತ ಹೇಳಿದ್ದಾರೆ. ಇಷ್ಟಾದ್ರೂ ಕೂಡ ಏನಪ್ಪಾ ಅಂದ್ರೆ ನಾವು ಸಕ್ಸೀಡ್ ಆಗ್ಲಿಲ್ಲ, ನಮ್ದೇನು ಇಂಟ್ರೆಸ್ಟ್ ಇತ್ತಲ್ಲ ಅದನ್ನ ಡೆಲಿವರ್ ಮಾಡೋಕೆ ಸಕ್ಸೀಡ್ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ನಮ್ಮ ಮುಖ್ಯ ಉದ್ದೇಶಗಳಲ್ಲಿ ಏನೇನ್ ಫೇಲ್ ಮಾಡ್ಕೊಂಡಿದೀವಿ ಅಂದ್ರೆ ಫಸ್ಟ್ ನಮ್ಮ ರೈಟ್ ಏನಿದೆ ಟು ರೈಸ್ ರೆವೆನ್ಯೂ ಬೈ ಟ್ಯಾಕ್ಸಿಂಗ್ ಎಲೆಕ್ಟ್ರಾನಿಕ್ಸ್ ಟ್ರಾನ್ಸ್ಮಿಷನ್. ನಾವು ಎಲೆಕ್ಟ್ರಾನಿಕಲಿ ಏನೇನ್ ಟ್ರಾನ್ಸ್ಮಿಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಏನ್ ಟ್ಯಾಕ್ಸ್ ಹಾಕೋಕಿಲ್ಲ, ಅದರಲ್ಲಿ ನಾವು ಫೇಲ್ ಆಗಿದೀವಿ ಅಂತ ಹೇಳಿದ್ದಾರೆ.
ಇನ್ನ ಇನ್ನೊಂದು ಏರಿಯಾದಲ್ಲಿ ನಾವು ಎಲ್ಲಿ ಫೇಲ್ ಆಗಿದೀವಿ ಅಂತಂದ್ರೆ ಫಿಶರೀಸ್ ಸಬ್ಸಿಡೀಸ್ ಏನ್ ಕೊಡ್ತಾರಲ್ಲ ಅಲ್ಲಿ ಕೂಡ ನಾವು ಫೇಲ್ ಆಗಿದೀವಿ ಅಂತ ಹೇಳಿದ್ರೆ ಇದಾದ್ಮೇಲೆ ನೋಡ್ರಿ ರೆಗ್ಯುಲೇಟರಿ ಮೆಕಾನಿಸಮ್ ಬೇಕಾಗಿತ್ತು. ಯಾವ್ದಪ್ಪ ಅಂದ್ರೆ ಯಾವ ತರನ ನಾವು ಮೀನನ್ನ ಕ್ಯಾಚ್ ಮಾಡಬೇಕು ಅಂದ್ರೆ ಹಿಡಿಬೇಕು, ಆಮೇಲೆ ಅದನ್ನ ರಿಪೋರ್ಟಿಂಗ್ ಮಾಡ್ಬೇಕಂತ, ಅದು ಕೂಡ ಬಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಟ್ರೆಡಿಷನಲ್ ಫಿಷರ್ಮ್ಯಾನ್ ಏನ್ ಮಾಡಿದಾರೆ ಅಂದ್ರೆ ಪ್ರೊಹಿಬಿಟ್ ಮಾಡ್ತಿದ್ದಾರೆ, ಸಬ್ಸಿಡೀಸ್ ಕೊಡ್ತಿಲ್ಲ, ಅದನ್ನು ಕೂಡ ನಾವು ಅದರಲ್ಲಿ ಕೂಡ ಫೇಲ್ ಆಗಿದೀವಿ ಅಂತ ಹೇಳಿದ್ದಾರೆ. ಓವರ್ ಆಲ್ ಈ 12th ಮಿನಿಸ್ಟ್ರಿಯಲ್ ಮೀಟಿಂಗ್ ನೋಡೋದಾದ್ರೆ, ಸೊ ಏನು ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಪ್ರಪೋಸಲ್ ಮಾಡಿದ್ರು ಅದರ ವಿರುದ್ಧವಾಗಿ ಯುರೋಪಿಯನ್ ಯೂನಿಯನ್ ಅಥವಾ ಅದಕ್ಕೆ ಮಾಸ್ಟರ್ಸ್ಟ್ರೋಕ್ ಆಗಿ ಯುರೋಪಿಯನ್ ಯೂನಿಯನ್ ಇನ್ನೊಂದು ಪ್ರಪೋಸಲ್ ಮಾಡಿ ಅದು ವಿನ್ ಆಯ್ತು, ಇವರಿಬ್ರು ಲೂಸ್ ಇವರಿಬ್ರು ಏನಪ್ಪ ಅಂದ್ರೆ ಸೋತ್ರು ಅಂತ ಹೇಳ್ತಿದ್ದಾರೆ. ಸೊ ಏನಪ್ಪಾ ಅಂದ್ರೆ ಇದು ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.